ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಅನ್ಯಕಡಮಿ ವೇದಿಕೆಗೆ ಸ್ವಾಗತ. ಇಷ್ಟು ದಿವಸ ನಾವು ಹಿಸ್ಟ್ರಿ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತಿಂದ ನಾವು ಸೈನ್ಸ್ ಕ್ಲಾಸಸ್ನ ಕೂಡ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ಮಾಡ್ತಿರೋದು ಬಂದುಬಿಟ್ಟು ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗ, ಅದರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಅದಕ್ಕೆ ಯಾವುದೇ ಥರ ಸ್ಲೈಡ್ಸ್ ಇಲ್ಲ. ಸೊ ನಾನು ನಿಮಗೆ ಸ್ಲೈಡ್ಸ್ ಮೇಲೆ, ಅಂದರೆ ಖಾಲಿ ಸ್ಲೈಡ್ಸ್ ಮೇಲೆ ಬರೆದು ತೋರಿಸ್ತೀನಿ. ಯಾಕೆ ಅಂತಂದರೆ ನಾನು ಅದೇನಾದರೂ ಸ್ಲೈಡ್ಸ್ ಮಾಡಿದಾಗ ಸೊ ಅದು ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಖಾಲಿ ಸ್ಲೈಡ್ಸ್ ಮೇಲೆಲ್ಲ ಬರೆದು ತೋರಿಸಿದಾಗ ಅದು ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಖಾಲಿ ಸ್ಲೈಡ್ಸ್ ಮೇಲೆ ಬರೆದು ಅದ್ರ ಬಗ್ಗೆ ತೋರಿಸ್ತೀನಿ. ಇನ್ನು ಎಲ್ಲರಿಗೂ ಮತ್ತೊಮ್ಮೆ ಅನ್ಯಕಡೆಮಿ ವೇದಿಕೆಗೆ ಸ್ವಾಗತ. ಅನ್ಯಕಡೆಮಿ ಅನ್ನುವಂಥದ್ದು ಬಂದು ಭಾರತದಲ್ಲಿನೇ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿದೆ. ಸೊ ತಾವೆಲ್ಲ ಅನ್ಯಕಡೆಮಿ ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅದರ ಉಪಯೋಗಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ನನ್ನ ಪರಿಚಯ ನೋಡ್ಕೊಳ್ಳೋದಾದರೆ, ನನ್ನ ಹೆಸರು ಬಂದುಬಿಟ್ಟು ಲಿಖಿತಾ ಎಸ್ ಜಿ. ನಾನು ಸುಮಾರು 2 ವರ್ಷದಿಂದ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದೀನಿ. ಸೊ ನಾನು ನಿಮಗೆ KAS, FDA, SDA, PSI ಮತ್ತು PC ಮತ್ತು ಗ್ರೂಪ್ ಸಿ ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡೋದಕ್ಕೆ ಸಹಾಯವನ್ನು ಮಾಡ್ತೀನಿ. ಇನ್ನು ನನ್ನ ಸ್ಪೆಷಲೈಸೇಷನ್ ಬಂದರೆ ಇತಿಹಾಸ, ಭೌಗೋಳಶಾಸ್ತ್ರ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ನನ್ನ ಸ್ಪೆಷಲೈಸೇಷನ್ ಆಗಿರುತ್ತೆ. ನಂದು ಗ್ರ್ಯಾಜುಯೇಷನ್ ಬಂದುಬಿಟ್ಟು BSCL ಆಗಿರುತ್ತೆ. ಸೊ ನನ್ನ ಥರನೇ ತುಂಬ ಜನ ಎಜುಕೇಟರ್ಸು ನಿಮಗೆ ಅನ್ಯಕಡೆಮಿ ವೇದಿಕೆಯಲ್ಲಿ ಬೋಧನೆಯನ್ನು ಮಾಡ್ತಾ ಇರ್ತಾರೆ. ಸೊ ನೀವು ಅನ್ಯಕಡೆಮಿ ಪ್ಲಸ್ ಕ್ಲಾಸಸ್ಗೆ ಜಾಯಿನ್ ಆಗೋದ್ರಿಂದ ನಿಮಗೆ ಏನೆಲ್ಲ ಉಪಯೋಗಗಳಿದೆ ಅಂತಂದರೆ, ಶೆಡ್ಯೂಲ್ ದಟ್ ವರ್ಕ್ಸ್ ಫಾರ್ ಯು ಅಂತ. ಅಂದರೆ ನಿಮಗೆ ಯಾವ ಟೈಮ್ ಬೇಕು, ಅಂದರೆ ಯಾವ ಶೆಡ್ಯೂಲ್ ಬೇಕು, ಸೊ ಆ ಶೆಡ್ಯೂಲ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೋದಿರುತ್ತೆ. ಮತ್ತು ಯಾವುದೇ ಲ್ಯಾಂಗ್ವೇಜ್ ಬೇರಿಯರ್ ಅನ್ನುವಂಥದ್ದು ನಿಮಗಿರೋದಿಲ್ಲ. ಸೊ ನಿಮಗೆ ಯಾವ ಭಾಷೆಯಲ್ಲಿ ಬೇಕಾದರೂ ನೀವು ಅನ್ಯಕಡೆಮಿ ಕ್ಲಾಸಸ್ನ ಕೇಳಬಹುದು. ನಿಮಗೆ ಕನ್ನಡದಲ್ಲಿ ಬೇಕು ಅಂತಂದರೆ ಕನ್ನಡದಲ್ಲಿ ನೀವು ಅನ್ಯಕಡೆಮಿ ಕ್ಲಾಸಸ್ಗಳನ್ನು ಕೇಳಬಹುದು. ನಿಮಗೆ ಇಂಗ್ಲೀಷಲ್ಲಿ ಬೇಕು ಅಂತಂದರೆ ಇಂಗ್ಲೀಷಲ್ಲಿ ನೀವು ಅನ್ಯಕಡೆಮಿ ಕ್ಲಾಸಸ್ಗಳನ್ನು ಕೇಳ್ಬೋದಿರುತ್ತೆ. ಮತ್ತು ನೀವು ಒಂದು ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಫೋನಲ್ಲಿ ನೆಟ್ ಇದ್ದರೆ ಸಾಕು, ನೀವು ಕ್ಲಾಸಸ್ಗಳನ್ನು ಕೇಳಬಹುದು. ಸೊ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು, ಮತ್ತು ಆನ್ಲೈನ್ ವೀಡಿಯೋಸು ಕೂಡ ನೋಡಬಹುದು, ಮತ್ತು ಆಫ್ಲೈನ್ ವೀಡಿಯೋಸು ಕೂಡ ನೋಡಬಹುದು. ಅನ್ಯಕಡೆಮಿಯಲ್ಲಿ ನಿಮಗೆ ಅಡ್ವಾಂಟೇಜಸ್ ಏನೇನಿದೆ ಅಂತಂದರೆ, ನೀವು ನಿಮ್ಮ ಎಜುಕೇಟರ್ಸ್ ಜೊತೆ ಇಂಟರ್ಯಾಕ್ಟ್ ಮಾಡಬಹುದು, ಮತ್ತು ನಿಮ್ಮ ಡೌಟ್ಸ್ಗಳು ಏನಿರುತ್ತಲ್ವ, ಸೊ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೋಬಹುದು. ಅದಾದ ನಂತರ ನಿಮಗೆ ಲೈವ್ ಪೋಲ್ಸ್ ಅಂತ ಕಂಡಕ್ಟ್ ಮಾಡ್ತೀವಿ. ಸೊ ಲೈವ್ ಪೋಲ್ಸ್ ಅಂತಂದರೆ ನಿಮಗೆ ನಾವು ಕ್ವೆಶನ್ಸ್ಗಳನ್ನು ಕೇಳ್ತೀವಿ, ಸೊ ನೀವು ಆನ್ಸರ್ಸ್ಗಳನ್ನು ಮಾಡಬೇಕಿರುತ್ತೆ. ಸೊ ಆ ರೀತಿ ಲೈವ್ ಪೋಲ್ಸ್ಗಳು ಕೂಡ ಇರುತ್ತೆ. ಸೊ ನಿಮಗೆ ಅನ್ಯಕಡೆಮಿಗೆ ಪ್ಲಸ್ ಕ್ಲಾಸಸ್ಗೆ ಸೇರೋದ್ರಿಂದ ಮತ್ತು ನಿಮಗೆ ಟೆಸ್ಟ್ ಮತ್ತು ಕ್ವಿಜ್ಗಳು ಕೂಡ ಕಂಡಕ್ಟ್ ಮಾಡ್ತೀವಿ. ಸೊ ಟೆಸ್ಟ್ ಮತ್ತು ಕ್ವಿಜ್ಗಳು ಎಲ್ಲ ಕಂಡಕ್ಟ್ ಮಾಡಿದಾಗ ನೀವು ಏನು ಓದ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಮತ್ತು ಡೀಟೇಲ್ಡ್ ರಿಪೋರ್ಟ್ ಅನಾಲಿಸಿಸ್ ಅನ್ನುವಂಥದ್ದಿರುತ್ತೆ. ಸೊ ಡೀಟೇಲ್ಡ್ ರಿಪೋರ್ಟ್ ಅನಾಲಿಸಿಸ್ ಅಂತಂದರೆ, ಇವಾಗ ನೀವು ಒಂದು ಪ್ರಶ್ನೆ ಅಂದರೆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀವು ಸುಮಾರು ಅಂದರೆ ಒಂದು 2 ನಿಮಿಷ ಕಾಲಾವಕಾಶ ಏನಾದರೂ ತೊಗೊಂಡಿದೆ. ಸೊ ಆ ಪ್ರಶ್ನೆಗೆ ನೀವು ಉತ್ತರ ಕೊಡೋದಕ್ಕೆ ನೀವು ಎಷ್ಟು ನಿಮಿಷ ಕಾಲಾವಕಾಶ ತೊಗೋಬೇಕು ಅನ್ನುವಂಥದ್ದು ಅನಾಲಿಸಿಸ್ ನಾವು ಮಾಡಿಕೊಡ್ತೀವಿ. ಈ ಅನಾಲಿಸಿಸ್ ನಿಮಗೆ ಏನಕ್ಕೆ ಇಂಪಾರ್ಟೆಂಟು ಅಂತಂದರೆ, ನೀವೇನಾದರೂ ಎಕ್ಸಾಮಲ್ಲಿ ಹೋಗಬೇಕಾದಾಗ ನಿಮಗೆ ಟೈಮ್ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ನೀವು 60 ಕ್ವೆಶನ್ಗಳನ್ನು ಮಾತ್ರ ಆನ್ಸರ್ ಮಾಡಿರ್ತೀರ. ಅದಾದ ನಂತರ ಈ 40 ಕ್ವೆಶನ್ಗೆ ನಿಮಗೆ 10 ನಿಮಿಷ 20 ನಿಮಿಷ ಅಷ್ಟೇ ಟೈಮ್ ಇರುತ್ತೆ. ಸೊ ಆವಾಗ ನಿಮಗೆ ಅದರಲ್ಲಿ 40 ಕ್ವೆಶನ್ನಲ್ಲಿ ನಿಮಗೆ ಆನ್ಸರ್ಸ್ಗಳು ಗೊತ್ತಿದ್ರೂ ಕೂಡ ನಿಮಗೆ ಯೋಚನೆ ಮಾಡೋಷ್ಟು ಟೈಮ್ ಇರೋದಿಲ್ಲ. ಅಂದರೆ ಅವಾಗ ಎಲ್ಲ ತುಂಬ ರಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸಮಯ ಪ್ರಜ್ಞೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್, ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ. ಸೊ ಅದಕ್ಕೋಸ್ಕರನೇ ನೀವು ನಿಮ್ಮದು ಅನಾಲಿಸಿಸ್ ಅನ್ನುವಂಥದ್ದು ನಾವು ಮಾಡಿಕೊಡ್ತೀವಿ. ಸೊ ಆವಾಗ ನೀವು ಎಷ್ಟು ಕರೆಕ್ಟ್ ಇದೆ, ಎಷ್ಟು ರಾಂಗ್ ಇದೆ ಅಂತ ಹೇಳಿಬಿಟ್ಟು ಅನಾಲಿಸಿಸ್ನ ಮಾಡಿಕೊಡ್ತೀವಿ. ಆಯಿತಾ? ನಿಮಗೆ PDFs ಕೂಡ ಸಿಗುತ್ತೆ ಪ್ಲಸ್ ಕ್ಲಾಸಸ್ಸಲ್ಲಿ. ಈ ಕ್ಲಾಸಸ್ಸಲ್ಲಿ ಆದರೆ ನಿಮಗೆ PDFs ಅನ್ನುವಂಥದ್ದು ಸಿಗೋದಿಲ್ಲ. ಆದರೆ ನಿಮಗೆ ಪ್ಲಸ್ ಕ್ಲಾಸಸ್ಸಲ್ಲಿ ಆದರೆ PDFs ಕೂಡ ಸಿಗುತ್ತೆ. ಸೊ ತುಂಬ ಜನ ಕೇಳ್ತಿದ್ರಿ, ಮೇಡಮ್ ನನಗೆ ಇದು ಬೇಕಿತ್ತು ಅಂತ ಹೇಳಿಬಿಟ್ಟು, ಅಂದರೆ PDFs ಸ್ಟಡಿ ಮೆಟೀರಿಯಲ್ಸ್ ಬೇಕು ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ರಿ. ಆದರೆ ನಿಮಗೆ ಪ್ಲಸ್ ಕ್ಲಾಸಸ್ಸಲ್ಲಿ ಆ ಥರ PDFs ಕೂಡ ಸಿಗುತ್ತೆ. ಆದರೆ ನಿಮಗೆ ಈ ಕ್ಲಾಸಸ್ಸಲ್ಲಿ ಆದರೆ, ಯೂಟ್ಯೂಬ್ ಕ್ಲಾಸಸ್ಸಲ್ಲಿ ಆದರೆ ಮಾತ್ರ PDFs ಅನ್ನುವಂಥದ್ದು ಸಿಗೋದಿಲ್ಲ. ಸೊ ಅದಕ್ಕೋಸ್ಕರನೇ ತಾವೆಲ್ಲ ಅನ್ಯಕಡೆಮಿ ಪ್ಲಸ್ ಕ್ಲಾಸಸ್ಗೆ ಜಾಯ್ನ್ ಆಗಿ. ಇದು ಬಂದುಬಿಟ್ಟು ಅನ್ಯಕಡೆಮಿಯವರು ನಿಮಗೆ ಕೊಡ್ತಿರುವಂತಹ ಪ್ಯಾಕೇಜ. ಸೊ ಒಂದು ಮಂತ್ಗೆ ಬಂದುಬಿಟ್ಟು 1900 ರೂಪಾಯಿ ಇದೆ. ನೀವೇನಾದರೂ 12 ಮಂತ್ ಅಂದರೆ 12 ತಿಂಗಳಿಗೆ ತೊಗೊಂಡ್ರೆ, ಅಂದರೆ 1 ವರ್ಷಕ್ಕೇನಾದರೂ ತೊಗೊಂಡ್ರೆ ನಿಮಗೆ 10,450 ರೂಪಾಯಿ ಆಗುತ್ತೆ. ಸೊ 10,450 ರೂಪಾಯಿ ಅಂತಂದರೆ ಅದರಲ್ಲಿ 881 ರೂಪಾಯಿ ತಿಂಗಳಿಗೆ ಅಷ್ಟಾಗತ್ತೆ. ಸೊ ನೀವೇನಾದರೂ
LSGYT ಅನ್ನುವಂಥದ್ದು ಬಂದ್ಬಿಟ್ಟು ನನ್ನ ಕೋಡ್ ಆಗಿರುತ್ತೆ. ಸೊ LSGYT ಅನ್ನುವಂಥದ್ದು ನನ್ನ ಕೋಡ್ ಆಗಿರುತ್ತೆ. ನೀವೇನಾದರೂ LSGYT ಅನ್ನುವಂತಹ ಕೋಡನ್ನು ಏನಾದರೂ ಬಳಸ್ಕೊಂಡ್ರೆ ಸೊ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ. ಸೊ LSGYT ಅನ್ನುವಂತಹ ಕೋಡ್ ಏನಾದರೂ ಬಳಸ್ಕೊಂಡ್ರೆ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಬೇಕಿದ್ರೆ LSGYT ಅನ್ನುವಂತಹ ಕೋಡನ್ನು ಬಳಸ್ಕೊಂಡು ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿಬಿಟ್ಟು ಹೇಳ್ತೀನಿ. ಅದಾದ ನಂತರ ನಿಮಗೆ ಪ್ಲಸ್ ಕ್ಲಾಸಸ್ಸಲ್ಲಿ ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ನಿಮಗೆ ಒಂದು ಲಿಂಕ್ ಇರುತ್ತೆ. ಆ್ಯಂಡ್ರಾಯ್ಡ್ ಫೋನ್ ಆದರೆ ಆ್ಯಂಡ್ರಾಯ್ಡ್ ಲಿಂಕ್ ಇರುತ್ತೆ, iOS ಫೋನ್ ಆದರೆ iOS ಇರುತ್ತೆ. ಸೊ ನಿಮಗೆ ಪ್ಲಸ್ ಕ್ಲಾಸಸ್ಸಲ್ಲಿ ಎಲ್ಲ ಟಾಪ್ ಎಜುಕೇಟರ್ಸ್ ನಿಮಗೆ ಕ್ಲಾಸ್ನ ಟೀಚ್ ಮಾಡ್ತಾರೆ. ಸೊ ನೀವು ಬೇಕಾದರೆ ಫ್ರೀ ಕ್ಲಾಸಸ್ ಕೂಡ ತೊಗೋಬೋದು ಸ್ವಲ್ಪ ದಿವಸ. ಸೊ ನಿಮಗೆ ಆಮೇಲೆ ಕ್ಲಾಸಸ್ ಇಷ್ಟ ಆದರೆ ನೀವು ನೆಕ್ಸ್ಟ್ ಪ್ಲಸ್ ಕ್ಲಾಸಸ್ಗೆ ಹೋಗಬಹುದು. ಸೊ ಇಷ್ಟು ಕ್ಲಿಯರ್ ಆಯ್ತಲ್ಲ ಅನ್ಅಕಾಡೆಮಿ ಬಗ್ಗೆ. ಯಾವಾಗಲೂ ಅಷ್ಟೇ, ನಾವು ಒಂದು ನುಡಿಮುತ್ತಿನಿಂದ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಇವತ್ತಿನ ನುಡಿಮುತ್ತು ಬಂದುಬಿಟ್ಟು ಯಾವತ್ತು ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೋ ಅವತ್ತು ನೀ ನಡೆದ ಹಾದಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದರ್ಥ ಅನ್ನುವಂಥದ್ದು ಇವತ್ತಿನ ನುಡಿಮುತ್ತು. ಸೊ ಯಾವತ್ತು ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೋ ಅವತ್ತು ನೀ ನಡೆವ ಹಾದಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದರ್ಥ ಅನ್ನುವಂಥದ್ದು ಇವತ್ತಿಂದಾಗಿರುತ್ತೆ. ನಿಮಗೆ ಶತ್ರುಗಳೆಲ್ಲ ಜಾಸ್ತಿ ಆಗ್ತಾ ಇದ್ದಾರೆ ಅಂತಂದರೆ ನೀನು ಹೋಗ್ತಾ ಇರೋವಂತಹ ದಾರಿ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೋಬೇಕು. ಯಾಕೆ ಅಂತಂದರೆ ನಾವು ಚೆನ್ನಾಗಿದ್ರೇ ನಮಗೆ ಶತ್ರುಗಳು ಜಾಸ್ತಿ ಅನ್ನುವಂಥದ್ದಾಗುತ್ತೆ. ಸೊ ನಿಮ್ಮ ಗುರಿನ ಅವ್ರು ಯಾವತ್ತೂ ಅಷ್ಟೇ ನಿಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ. ಆದರೆ ಅವತ್ತು ನೀವು ಗುರಿಯನ್ನು ಯಾವತ್ತು ನೀವು ಗುರಿಯನ್ನು ಮುಟ್ತಿರಲ್ಲ, ಸೊ ಅವತ್ತು ಗೊತ್ತಾಗುತ್ತೆ ನಿಮ್ಮ ಯಶಸ್ಸು ಅನ್ನುವಂಥದ್ದು ಏನು ಅಂತ ಹೇಳ್ಬಿಟ್ಟು. ಇವಾಗ ನಾನು ನಿಮಗೆ 4 ಕ್ವಶನ್ಸ್ಗಳನ್ನು ಕೇಳ್ತೀನಿ. ಸೊ ಕ್ವಶನ್ಸ್ಗಳಾದಮೇಲೆ ಸೊ ನಾನು ನಿಮಗೆ ಸ್ಲೈಡ್ ಮೇಲೇ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ನಿಮಗೆ ಇದರಲ್ಲಿ ಯಾವುದೇ PPTಯನ್ನು ಮಾಡಿರಲಿಲ್ಲ. ಸೊ ನಾನು ನಿಮಗೆ PPTಯಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಯಾಕೆ ಅಂತಂದರೆ PPTಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರನೇ ಕ್ವಶನ್ಸ್ಗಳನ್ನು ಮಾತ್ರ ಕೊಟ್ಟಿದ್ದೀನಿ. ಕ್ವಶನ್ಸ್ ಆದಮೇಲೆ ಸ್ಲೈಡ್ಸ್ಗಳ ಮೇಲೇ ಬರೆದು ತೋರಿಸ್ತೀನಿ. ಸೊ ನಾನು ಕನ್ನಡದಲ್ಲೇ ಬರೆದು ತೋರಿಸ್ತೀನಿ. ಸೊ ನಿಮಗೇನಾದರೂ ಡೌಟ್ ಇದ್ದರೆ, ನೀವೇನಾದರೂ ನನ್ನ ಕೇಳಬೇಕು ಅಂತ ಇದ್ದರೆ ನೀವು ನನ್ನ ಕಮೆಂಟ್ ಮೂಲಕ ಕೇಳ್ಬೋದು. ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿದಾಗ ಸೊ ನಿಮ್ಮ ಡೌಟ್ಸ್ಗಳನ್ನು ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಇವತ್ತು ಕ್ವಶನ್ಸ್ ಯಾವುದಿದೆ ಅಂತ ನೋಡ್ಬಿಡೋಣ. ವಾಟ್ ಈಸ್ ರೈನ್ ಗೇಜ್ ಯೂಸ್ಡ್ ಫಾರ್ ಅಂತ ಹೇಳ್ಬಿಟ್ಟು ಇವತ್ತಿನ ಕ್ವಶನ್ ಆಗಿದೆ. ಅಂದರೆ ರೈನ್ ಗೇಜ್ ಏನಕ್ಕೆ ಬಳಸ್ತೀವಿ ಅಂತ, ಆಯ್ತಾ, ಏನಕ್ಕೆ ರೈನ್ ಗೇಜನ್ನು ಬಳಸ್ತೀವಿ ಅನ್ನುವಂಥದ್ದು ಇವತ್ತಿನ ಕ್ವಶನ್ ಆಗಿದೆ. ಸೊ ಇದಕ್ಕೆ ನಿಮಗೆ ಆಪ್ಷನ್ ಬಂದುಬಿಟ್ಟು ಟು ಮೆಷರ್ ರೈನ್ ಅಂತ ಕೊಟ್ಟಿದ್ದೀನಿ. ಅಂತಂದರೆ ಬಿದ್ದ ಮಳೆಯನ್ನು ಅಂದರೆ ಎಷ್ಟು ಮಳೆ ಬಿದ್ದಿದೆ ಅಂತ ಹೇಳಿಬಿಟ್ಟು ಅದನ್ನು ಅಳೆಯುವಂಥದ್ದು ರೈನ್ ಗೇಜಿನ ಕೆಲಸ ಅಂತ ಹೇಳ್ಬಿಟ್ಟು ಫಸ್ಟ್ ಆಪ್ಷನ್ ಕೊಟ್ಟಿದ್ದೀನಿ. ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಟು ಮೆಷರ್ ಅರ್ಥ್ಕ್ವೇಕ್ ಅಂತ ಕೊಟ್ಟಿದ್ದೀನಿ. ಅಂದರೆ ಭೂಕಂಪದ ತೀವ್ರತೆಯನ್ನು ಮೆಷರ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ. ಇನ್ನು ಥರ್ಡ್ ಆಪ್ಷನ್ ಬಂದುಬಿಟ್ಟು ಮೆಷರ್ ದ ಡೆಪ್ತ್ ಆಫ್ ಸಿ ಅಂತ ಕೊಟ್ಟಿದ್ದೀನಿ. ಅಂದರೆ ಸಮುದ್ರದ ಆಳ ಅದನ್ನ ಮೆಷರ್ ಮಾಡುವಂಥದ್ದು ಅಂತ. ಇನ್ನು ನಾಲ್ಕನೇದು ಬಂದುಬಿಟ್ಟು ನನ್ ಆಫ್ ದಿ ಅಬೋ ಅಂತ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇದರಲ್ಲಿ ಯಾವ ಕ್ವಶನ್ ಕರೆಕ್ಟ್ ಅಂತ ಅನಿಸುತ್ತೋ, ಅಂದರೆ ಯಾವ ಆಪ್ಷನ್ ಕರೆಕ್ಟ್ ಅಂತ ಅನಿಸುತ್ತೋ, ಸೊ ನೀವು ಆ ಆಪ್ಷನ್ಗೆ ಆನ್ಸರು ಮಾರ್ಕ್ ಮಾಡಬಹುದು. ಎರಡನೇ ಕ್ವಶನ್ ಬಂದುಬಿಟ್ಟು ಸಿಸ್ಮೋಮೀಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು, ಮೆಷರಿಂಗ್ ದ ಇಂಟೆನ್ಸಿಟಿ ಆಫ್ ದ ಅರ್ಥ್ಕ್ವೇಕ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದೀನಿ. ಆ ಭೂಕಂಪದ ರಭಸವನ್ನು ಅಳೆಯಲು ಸಿಸ್ಮೋಮೀಟರ್ ಅಂದರೆ ಗೊತ್ತಲ್ಲ, ಸೊ ಸಿಸ್ಮೋಮೀಟರನ್ನು ಏನಕ್ಕೆ ಬಳಸ್ತೀವಿ ಅನ್ನುವಂಥದ್ದು ಎರಡನೇ ಕ್ವಶನ್ ಆಗಿದೆ. ಸೊ ಭೂಕಂಪದ ರಭಸವನ್ನು ಅಳೆಯಲು ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಇದೆ. ಆಪ್ಷನ್ ಬಿ ಬಂದುಬಿಟ್ಟು ವಾಲ್ಕೆನೋಸ್ ಅದನ್ನು ಮೆಷರ್ ಮಾಡೋದಕ್ಕೆ ಅಂತ ಇದೆ. ಆಪ್ಷನ್ ಸಿ ಬಂದುಬಿಟ್ಟು ಮೆಷರಿಂಗ್ ದ ಡೆಪ್ತ್ ಆಫ್ ದ ಸಿ ಅಂತಿದೆ. ಮೆಷರಿಂಗ್ ದ ಡೆಪ್ತ್ ಆಫ್ ದ ಸಿ ಅಂತಂದರೆ ನೀರಿನ ಆಳ ಎಷ್ಟಿರುತ್ತಲ್ವ, ಸೊ ಅದನ್ನು ಮೆಷರ್ ಮಾಡೋದು ಅಂತ ಇದೆ. ಆಪ್ಷನ್ ಡಿ ಬಂದುಬಿಟ್ಟು ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ನಿಮ್ಗೆ ಇದರಲ್ಲಿ ಆಪ್ಷನ್ ಸಿಸ್ಮೋಮೀಟರ್ ಏನನ್ನು ಮೆಷರ್ ಮಾಡುತ್ತೆ ಅಂತ ಗೊತ್ತಿದ್ರೆ ನೀವು ನನಗೆ ಕಮೆಂಟ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸ್ಬಹುದು. ಆಯಿತಾ, ಇದಾದಮೇಲೆ ಮೂರನೇ ಕ್ವಶನ್ ಬಂದುಬಿಟ್ಟು 1 ns ಅಂತ ಹೇಳ್ಬಿಟ್ಟು ಕೇಳಿದ್ದೀನಿ. ಸೊ 1 ns ಅಂದರೆ ಎಷ್ಟು ಅಂತ ಹೇಳ್ಬಿಟ್ಟು, ಸೊ ಇದೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗೆಲ್ಲ ನಾವು ನ್ಯಾನೋ ಯುಗದಲ್ಲಿ ಇರೋದ್ರಿಂದ ಸೊ ನಿಮಗೆ ನ್ಯಾನೋ ಸೆಕೆಂಡ್ ಬಗ್ಗೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಕ್ವಶನ್ ಬಂದುಬಿಟ್ಟು ನಾನು ಏನಂತ ಕೇಳಿದ್ದೀನಿ ಅಂದರೆ 1 ns ಎಷ್ಟು ಅಂತ ಹೇಳ್ಬಿಟ್ಟು ನಿಮಗೆ ಕೇಳಿದ್ದೀನಿ. ಸೊ ಇದರಲ್ಲಿ ನಾನು ನಿಮಗೆ ಆಪ್ಷನ್ಸ್ ಬಂದುಬಿಟ್ಟು ಆಪ್ಷನ್ ಎ 10⁻⁹ ಸೆಕೆಂಡ್ಸ್ ಅಂತ ಕೊಟ್ಟಿದ್ದೀನಿ. ಆಪ್ಷನ್ ಬಿ ಬಂದುಬಿಟ್ಟು 10⁻⁸ ಸೆಕೆಂಡ್ಸ್ ಅಂತ ಕೊಟ್ಟಿದ್ದೀನಿ. ಆಪ್ಷನ್ ಸಿ ಬಂದುಬಿಟ್ಟು 10⁻⁷ ಸೆಕೆಂಡ್ಸ್ ಅಂತ ಕೊಟ್ಟಿದ್ದೀನಿ. ಆಪ್ಷನ್ ಡಿ ಬಂದುಬಿಟ್ಟು ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ. ಯಾವುದಕ್ಕೆ 1 ns ಗೆ ಯಾವುದೂ ಅಲ್ಲ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ.
ಸೊ ಇದರಲ್ಲಿ ನಿಮಗೆ ಯಾವುದು ಕರೆಕ್ಟ್ ಆನ್ಸರ್ ಅನಿಸುತ್ತೋ ಸೊ ಅದನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ನಿಮಗೆ ಆನ್ಸರ್ನ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಆಯಿತಾ? ವಾಟ್ ಈಸ್ 1 microsecond ಅಂತ ಹೇಳ್ಬಿಟ್ಟು ಇದು 4ನೇ ಕ್ವಶನ್ ಆಗಿದೆ. ಅಂದರೆ 1 microsecond ಅಂದರೆ ಎಷ್ಟು ಅಂತ ಹೇಳ್ಬಿಟ್ಟು ಸೊ 1 microsecond ಅಂದರೆ ಎಷ್ಟು ಅಂತ ಹೇಳ್ಬಿಟ್ಟು 4ನೇ ಕ್ವಶನ್ ಆಗಿದೆ. ಸೊ ನಿಮಗೆ ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ 10^-6 ಅಂತ ಇದೆ, ಆಪ್ಷನ್ ಬಿ ಬಂದು 10^+6 ಅಂತ ಇದೆ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ಇದು -6 ಮಾಡ್ಕೊಳ್ಳಿ. ಸೊ ಆಪ್ಷನ್ ಎ ಬಂದ್ಬಿಟ್ಟು 10^-6 ಮಾಡ್ಕೊಳ್ಳಿ, ಆಪ್ಷನ್ ಬಿ ಬಂದ್ಬಿಟ್ಟು 10^-5 ಮಾಡ್ಕೊಳ್ಳಿ, ಆಪ್ಷನ್ ಸಿ ಬಂದ್ಬಿಟ್ಟು 10^-7 ಮಾಡ್ಕೊಳ್ಳಿ, ಆಪ್ಷನ್ ಡಿ ಬಂದ್ಬಿಟ್ಟು 10^-3 ಅನ್ನುವಂಥದ್ದನ್ನು ಮಾಡ್ಕೊಳ್ಳಿ. ಹಾಕಿ, ಓಕೆನಾ? ಸೊ ಇದರಲ್ಲಿ ನಿಮಗೆ 10^-5 seconds ಕೊಟ್ಟಿದ್ದೀನಿ, ಆಪ್ಷನ್ ಸಿ ಬಂದ್ಬಿಟ್ಟು 10^-7 seconds ಕೊಟ್ಟಿದ್ದೀನಿ, ಆಪ್ಷನ್ ಡಿ ಬಂದ್ಬಿಟ್ಟು 10^-3 seconds ಕೊಟ್ಟಿದ್ದೀನಿ. ಸೊ ಇದರಲ್ಲಿ ನಿಮಗೆ ಯಾವುದು ಕರೆಕ್ಟ್ ಆನ್ಸರ್ ಅನಿಸುತ್ತೋ, ಅಂದರೆ ಮೈಕ್ರೋಸೆಕೆಂಡನ್ನು ಏನಂತ ಕರಿತೀವಿ ಅಂದರೆ ಎಷ್ಟು ಅಂತ ಅದ್ರ ವ್ಯಾಲ್ಯೂ, ಸೊ ನೀವು ನನಗೆ ಅದನ್ನು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ಇವತ್ತು ಕ್ಲಾಸ್ಗೆ ಹೋಗ್ಬಿಡೋಣ. ನಾನು ಆವಾಗಲೇ ನಿಮ್ಗೆ ಹೇಳ್ತಂಗೆ ನಾನು PPTಯಲ್ಲಿ ತೋರಿಸೋದಿಲ್ಲ ಇವತ್ತಿನ ಕ್ಲಾಸು. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಎಲ್ಲಾನು ಬರೆದು ತೋರಿಸ್ಕೊಡ್ತೀನಿ ನಿಮಗೆ. ಇವತ್ತು ಬಂದುಬಿಟ್ಟು ನೇಮ್ ಆಫ್ ದ ಡಿವೈಸು ಮತ್ತು ಅದರ ಯೂಸಸ್ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಅಂದರೆ ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗ. ಆಯಿತಾ? ಇವತ್ತು ಬಂದುಬಿಟ್ಟು ನಾವು ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗವನ್ನು ನೋಡೋಣ. ಅಂದರೆ ನೇಮ್ ಆಫ್ ದ ಡಿವೈಸಸ್ಸು ಮತ್ತು ಅದರ ಯೂಸಸ್ ಏನು ಅಂತ ಹೇಳ್ಬಿಟ್ಟು ಇವತ್ತು ನಾವು ನೋಡೋಣ. ಸೊ ನಾನು ನಿಮಗೆ ಫಸ್ಟ್ ಕ್ವಶನೇ ಕೇಳಿದ್ದೆ, ರೈನ್ ಗೇಜ್ ಅನ್ನುವಂಥದ್ದನ್ನು ಏನಕ್ಕೆ ಬೆಳೆಸ್ತೀವಿ ಅಂತ. ಸೊ ಇದ್ರ ಇವತ್ತು ನಾನು ಏನು ಮಾಡ್ತೀನಲ್ಲ, ಸೊ ಇದು ಒಂದು ಎಕ್ಸಾಮ್ಗೆ ಒಂದು ಕ್ವಶನ್ ಅನ್ನುವಂಥದ್ದು ನಿಮಗೆ 100% ಬಂದೇ ಬರುತ್ತೆ. ಸೊ ಅದು ಯಾವ ಎಕ್ಸಾಮ್ ಆದರೂ ಆಗ್ಬೋದು, ಸೊ ನಿಮಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಫಸ್ಟ್ ಕ್ವಶನ್ ನಾನು ಏನಂತ ಕೇಳಿದ್ದೆ, ರೈನ್ ಗೇಜ್ ಬಗ್ಗೆ ಕೇಳಿದ್ದೆ. ಸೊ ರೈನ್ ಗೇಜನ್ನು ನಾವು ಏನಕ್ಕೆ ಬಳಸ್ತೀವಿ ಅಂತ ಹೇಳಿಬಿಟ್ಟು ಕೇಳಿದ್ದೆ ಅಲ್ವಾ ನಾನು. ಸೊ ರೈನ್ ಗೇಜನ್ನು ನಾವು ಏನಕ್ಕೆ ಬಳಸ್ತೀವಿ ಅನ್ನುವಂಥದ್ದು ಫಸ್ಟ್ ಕ್ವಶನ್ನ ಕೇಳಿದ್ದೆ ಅಲ್ವಾ. ಸೊ ರೈನ್ ಗೇಜನ್ನು ನಾವು ನಿಗದಿತ ಪ್ರದೇಶದಲ್ಲಿ ಬಿದ್ದ ಮಳೆಯ ಪ್ರಮಾಣವನ್ನು ಅಳೆಯಲು ರೈನ್ ಗೇಜನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ರೈನ್ ಗೇಜನ್ನು ನಿಗದಿತ ಪ್ರದೇಶದಲ್ಲಿ ಬಿದ್ದ ಮಳೆಯ ಪ್ರಮಾಣವನ್ನು ಅಳೆಯಲು. ಆಯಿತಾ? ನಿಗದಿತ ಪ್ರದೇಶದಲ್ಲಿ ಬಿದ್ದ ಮಳೆಯ ಪ್ರಮಾಣವನ್ನು ಅಳೆಯಲು ನಾವು ರೈನ್ ಗೇಜನ್ನು ಬಳಸ್ತೀವಿ. ಅಂತಂದರೆ ಮಳೆ ಎಷ್ಟು ಬಿತ್ತು ಅಂದರೆ ಒಂದು ಪ್ರದೇಶದಲ್ಲಿ ಎಷ್ಟು ಮಳೆ ಬಿದ್ದಿದೆ ಅನ್ನುವಂಥದ್ದನ್ನು ಎಷ್ಟು ಮಳೆ ಬಿದ್ದಿದೆ ಅಂತ ಗೊತ್ತಾಗೋದಕ್ಕೋಸ್ಕರ ನಾವು ರೈನ್ ಗೇಜನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಮತ್ತೆ ಸೆಕೆಂಡ್ ಒಂದು ಬಂದ್ಬಿಟ್ಟು ಕ್ರೋನೋಮೀಟರ್. ಆಯಿತಾ? ಕ್ರೋನೋಮೀಟರನ್ನು ನಾವು ಏನಕ್ಕೆ ಬಳಸ್ತೀವಿ ಅನ್ನುವಂಥದ್ದು. ನಾವು ಕ್ರೋನೋಮೀಟರನ್ನು ಏನಕ್ಕೆ ಬಳಸ್ತೀವಿ ಅನ್ನುವಂಥದ್ದು ಗೊತ್ತಾಗಬೇಕು. ಸೊ ಕ್ರೋನೋಮೀಟರನ್ನು ಏನಕ್ಕೆ ಬಳಸ್ತೀವಿ ಅಂತಂದರೆ ಅಡುಗುಗಳಲ್ಲಿ ಸರಿಯಾದ ಸಮಯವನ್ನು ಕಂಡುಹಿಡಿಯಲು. ಆಯಿತಾ? ಅಂದರೆ ಸರಿಯಾದ ಸಮಯವನ್ನು ಕಂಡುಹಿಡಿಯೋದಕ್ಕೋಸ್ಕರ ಕ್ರೋನೋಮೀಟರನ್ನು ನಾವು ಬಳಸ್ತೀವಿ. ಓಕೆನಾ? ಸೊ ಇವಾಗ ಅಡುಗೆಗಳಲ್ಲೆಲ್ಲ ಹೋಗ್ತಾ ಇರ್ತಾರೆ. ಸೊ ಅಡುಗೆಗಳಲ್ಲೆಲ್ಲ ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಎಷ್ಟು ಸಮಯ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕಾಗತ್ತೆ. ಸೊ ಅಡುಗೆಗಳಲ್ಲಿ ಸರಿಯಾದ ಸಮಯವನ್ನು ಕಂಡುಹಿಡಿಯಲು ನಾವು ಕ್ರೋನೋಮೀಟರನ್ನು ಬಳಸ್ತೀವಿ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಕ್ವಶನ್ ಏನಂತ ಕೇಳಬಹುದು, ಕ್ರೋನೋಮೀಟರ್ ಅಂದರೆ ಏನು ಅಂತ ಕೇಳ್ಬೋದು. ಸೊ ಕ್ರೋನೋಮೀಟರ್ ಅಂತಂದರೆ ಅಂದರೆ ಸರಿಯಾದ ಸಮಯವನ್ನು ಅಡುಗೆಗಳಲ್ಲಿ ಕಂಡುಹಿಡಿಯಲು ಬಳಸುವಂತಹ ಯಂತ್ರವನ್ನು ನಾವು ಕ್ರೋನೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯಿತಾ?
ಸೊ ಇಷ್ಟು ಗೊತ್ತಿರಬೇಕು. ರೈನ್ ಗೇಜ್ ಅಂದರೆ ಒಂದು ಪ್ರದೇಶದಲ್ಲಿ ಎಷ್ಟು ಮಳೆ ಬಿದ್ದಿದೆ ಅಂತ ಹೇಳಿಬಿಟ್ಟು ಅದನ್ನು ಅಳತೆ ಮಾಡ್ತೀವಲ್ಲ, ಸೊ ಅದಕ್ಕೆ ರೈನ್ ಗೇಜನ್ನು ಬಳಸ್ತೀವಿ. ಸೊ ಎಷ್ಟು ಮಳೆ ಬಿದ್ದಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಕ್ರೋನೋಮೀಟರ್ ಅಂದರೆ ಸರಿಯಾದ ಸಮಯವನ್ನು ಅಡುಗುಗಳಲ್ಲಿ ಕಂಡುಹಿಡಿಯಲು ನಾವು ಕ್ರೋನೋಮೀಟರನ್ನು ಬಳಸ್ತೀವಿ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಇದಾದ ನಂತರ ಪೈರೋಮೀಟರ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ನಾನು ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರೋದು ಮಾತ್ರ ಹೇಳ್ತೀನಿ. ಸೊ ಪೈರೋಮೀಟರ್ ಬಂದ್ಬಿಟ್ಟು ಅಧಿಕ ತಾಪ. ಆಯ್ತಾ? ಪೈರೋಮೀಟರ್ನ ಏನಕ್ಕೆ ಬಳಸ್ತೀವಿ ಅಂತಂದರೆ, ಪೈರೋಮೀಟರ್ನ ಅಧಿಕ ತಾಪವನ್ನು ಅಳೆಯಲು ಪೈರೋಮೀಟರನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಆಯಿತಾ? ಅಧಿಕ ತಾಪವನ್ನು ಅಳೆಯಲು ಯಾವ್ದು ಬಳಸ್ತೀವಿ ಅಂತ ಕೇಳಿದಾಗ, ನೀವು ಅಧಿಕ ತಾಪವನ್ನು ಅಳೆಯಲು ಪೈರೋಮೀಟರನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸರಿನಾ? ಸೊ ಈ ಸ್ಲೈಡಲ್ಲಿ ಏನಾದರೂ ಡೌಟ್ ಇದೆಯಾ ನಿಮಗೆ? ಸೊ ಈ ಸ್ಲೈಡಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ರೈನ್ ಗೇಜನ್ನು ಏನಕ್ಕೆ ಬಳಸ್ತೀವಿ ಅಂತಂದರೆ, ನಿಗದಿತ ಪ್ರದೇಶದಲ್ಲಿ ಬಿದ್ದ ಮಳೆಯ ಪ್ರಮಾಣವನ್ನು ಅಳೆಯಲು ರೈನ್ ಗೇಜನ್ನು ಬಳಸ್ತೀವಿ. ಕ್ರೋನೋಮೀಟರ್ ಅಂತಂದರೆ ಸರಿಯಾದ ಸಮಯವನ್ನು, ಅಂದರೆ ಹಡಗುಗಳಲ್ಲಿ ಪ್ರಯಾಣ ಮಾಡುವಾಗ ಸರಿಯಾದ ಸಮಯ ಎಷ್ಟು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಕ್ರೋನೋಮೀಟರನ್ನು ಬಳಸ್ತೀವಿ. ಮತ್ತು ಪೈರೋಮೀಟರ್ ಅಂತಂದರೆ ಅಧಿಕ ತಾಪವನ್ನು ಅಳೆಯಲು ನಾವು ಪೈರೋಮೀಟರನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ಇದಾದ ನಂತರ ಮತ್ತೆ ಯಾವುದು ಪೆರಿಸ್ಕೋಪ್ ಅನ್ನೋ ಬಗ್ಗೆ ನೋಡೋಣ. ಪೆರಿಸ್ಕೋಪ್ ಏನಕ್ಕೆ ಬಳಸ್ಕೋತೀವಿ ಅಂತ ಹೇಳ್ಬಿಟ್ಟು, ಪೆರಿಸ್ಕೋಪನ್ನು ಸಬ್ಮೆರೈನ್ಗಳಿಂದ ಸಮುದ್ರದ ಮೇಲ್ಪಟ್ಟ ವಸ್ತುಗಳನ್ನು ವೀಕ್ಷಿಸಲು ಪೆರಿಸ್ಕೋಪನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಸೊ ಪೆರಿಸ್ಕೋಪ್ ಅಂದರೆ ಏನು ಅಂತಂದರೆ, ಸಬ್ಮೆರೈನ್ಗಳಿಂದ ಸಮುದ್ರದ ಮೇಲ್ಪಟ್ಟ, ಅಂದರೆ ಮೇಲೆ ಸಬ್ಮೆರೈನ್ ಒಳಗಡೆ ಹೋಗ್ತಾ ಇರುತ್ತಲ್ಲ, ಸೊ ಸಮುದ್ರದ ಮೇಲೆ ಏನೇನಿದೆ ಅಂತ ಹೇಳಿಬಿಟ್ಟು ನೋಡೋದಕ್ಕೋಸ್ಕರ ನಾವು ಪೆರಿಸ್ಕೋಪನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಸಮುದ್ರದ ಮೇಲ್ಪಟ್ಟ ಪೆರಿಸ್ಕೋಪನ್ನು ಏನಕ್ಕೆ ಉಪಯೋಗ ಮಾಡ್ತೀವಿ, ಸಮುದ್ರದ ಮೇಲ್ಪಟ್ಟ ವಸ್ತುಗಳನ್ನು ನೋಡಲು ನಾವು ಪೆರಿಸ್ಕೋಪನ್ನು ಬಳಸ್ಕೋತೀವಿ. ಸೊ ಆ ಸಮುದ್ರದ ಒಳಗಡೆ ಅಂತಂದರೆ ಸಬ್ಮೆರೀನ್ಗಳಿರ್ತಾವಲ್ಲ, ಸೊ ಸಬ್ಮೆರೀನ್ಗಳಲ್ಲೆಲ್ಲಾದರೂ ಹೋಗ್ತಾ ಇರ್ತೀವಿ. ಸೊ ಅದು ನೀರು ಒಳಗಡೆ, ಸಬ್ಮೆರೀನ್ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಸೊ ಅದು ನೀರು ಒಳಗಡೆ ಹೋಗ್ತಾ ಇರುತ್ತೆ. ಸೊ ನೀರು ಒಳಗಡೆ ಹೋಗ್ತಾ ಇರಬೇಕಾದ್ರೆ ಪೆರಿಸ್ಕೋಪ್ ಬಳಸ್ಕೊಂಡು ಸೊ ನೀರಿನ ಮೇಲೆ ಏನಿದೆ ಅಂತ ಹೇಳಿಬಿಟ್ಟು ನೀವು ನೋಡಬಹುದು. ಸೊ ಈ ಪೆರಿಸ್ಕೋಪ್ ಹೆಂಗಿರುತ್ತೆ ಗೊತ್ತಾ? ಝೆಡ್ ಥರ ಇರುತ್ತೆ, ಈ ಥರ ಶೇಪಲ್ಲಿ ಪೆರಿಸ್ಕೋಪ್ ಅನ್ನುವಂಥದ್ದು ಇರುತ್ತೆ. ಸೊ ಇಲ್ಲೆಲ್ಲ ಮಿರರ್ಸ್ ಫಿಟ್ ಮಾಡಿರ್ತೀವಿ. ಸೊ ಇಲ್ಲಿ ಒಂದು ಮಿರರ್ ಇರುತ್ತೆ, ಮತ್ತು ಇಲ್ಲಿ ಒಂದು ಮಿರರ್, ಎರಡು ಹತ್ರ ಒಂದು ಮಿರರ್ಸ್ ಫಿಟ್ ಮಾಡಿರ್ತೀವಿ. ಸೊ ಈ ಕಡೆಯಿಂದ ನೋಡಿದಾಗ ಈ ಮಿರರಿಂದ ಈ ಕಡೆ ಇಲ್ಲಿ ಏನು ಕಾಣಿಸ್ತಿದೆಯೋ ಅದು ಬಂದುಬಿಟ್ಟು ಈ ಮಿರರ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣು, ಅಂದರೆ ಇಲ್ಲಿ ನಾವು ನೋಡಿದಾಗ ಅದು ಕಾಣಿಸುತ್ತೆ. ಸರಿನಾ? ಸೊ ಪೆರಿಸ್ಕೋಪ್ ಶೇಪ್ ಬಂದುಬಿಟ್ಟು ಈ ಥರ ಇರುತ್ತೆ. ಪೆರಿಸ್ಕೋಪ್ ಏನಕ್ಕೆ ಬಳಸ್ತೀವಿ ಅಂತಂದರೆ, ಸಮುದ್ರದ ಮೇಲ್ಪಟ್ಟ ವಸ್ತುಗಳ ವೀಕ್ಷಣೆಗೆ ಪೆರಿಸ್ಕೋಪನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಸೊ ಯಾವಾಗ ಅಂತಂದರೆ ಸಬ್ಮೆರೀನ್ಗಳಲ್ಲೆಲ್ಲ ಹೋಗ್ತಾ ಇರಬೇಕಾದ್ರೆ ನಾವು ಪೆರಿಸ್ಕೋಪ್ಗಳನ್ನು ಬಳಸ್ಕೊಂಡು ಸಮುದ್ರದ ಮೇಲ್ಪಟ್ಟ ವಸ್ತುಗಳು ಏನೇನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಬೋದು. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಸ್ಗೆ, ಪೆರಿಸ್ಕೋಪಿನ ಉಪಯೋಗಗಳು ಏನು ಅಂತ ಹೇಳ್ಬಿಟ್ಟು ನಿಮಗೆ ಕೇಳಬಹುದು. ಶುಷ್ಕ ಕೋಶ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಸೊ ಶುಷ್ಕ ಕೋಶ ಅಂದರೆ ಏನು ಅಂತಂದರೆ, ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವಂಥದ್ದು ಬಂದ್ಬಿಟ್ಟು ಶುಷ್ಕ ಕೋಶ ಅಂತ ಹೇಳಿಬಿಟ್ಟು ಕರಿತೀವಿ. ಸೊ ಈ ಶುಷ್ಕ ಕೋಶ ಅನ್ನುವಂಥದ್ದು ಏನು ಅಂತ ಹೇಳಿಬಿಟ್ಟು ಕೇಳ್ಬೋದು ನಿಮಗೆ. ಸೊ ಈ ಶುಷ್ಕ ಕೋಶ ಅಂತಂದರೆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವುದು. ಆಯಿತಾ? ಈ ಶುಷ್ಕ ಕೋಶ ಅಂದರೆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವುದನ್ನು ನಾವು ಶುಷ್ಕ ಕೋಶ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ? ಸೊ ಇದು ನಿಮಗೆ ನೆನಪಿರಬೇಕು. ಸೊ ಇದು ನಿಮಗೆ ಎಕ್ಸಾಮ್ಗೆ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ.
ಪೆರಿಸ್ಕೋಪ್ ಅನ್ನುವಂಥದ್ದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಶುಷ್ಕ ಕೋಶ ಅಂತಂದರೆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವಂಥದ್ದನ್ನು ನಾವು ಶುಷ್ಕ ಕೋಶ ಅಂತ ಹೇಳಿಬಿಟ್ಟು ಕರಿತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಇನ್ನು ಸಿಕ್ಸ್ತ್ ಅಂತ ನೋಡೋಣ. ಇನ್ನು ಶುಷ್ಕ ಕೋಶ ಅಂದರೆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಅಲ್ವಾ. ಸೊ ಅದಾದಮೇಲೆ ಸೌರ ಕೋಶ ಅಂತಂದರೆ ಏನು ಅಂತಂದರೆ ಸೌರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವಂಥದ್ದು ಬಂದುಬಿಟ್ಟು ಸೌರ ಕೋಶ ಆಗಿರುತ್ತೆ. ಸೊ ನಿಮಗೆ ಈ ಟರ್ಮ್ಸ್ ಕಷ್ಟ ಅನಿಸ್ತಿರ್ಬೋದು ಸೈನ್ಸ್ ಬ್ಯಾಕ್ಗ್ರೌಂಡ್ ಅಲ್ಲದೆ ಇರೋರಿಗೆ, ಬಟ್ ಇದು ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಶುಷ್ಕ ಕೋಶ ಅಂತಂದರೆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವಂಥದ್ದು ಶುಷ್ಕ ಕೋಶ ಆಗಿರುತ್ತೆ. ಅದಾದ ನಂತರ ಸೌರ ಕೋಶ ಅಂತಂದರೆ ಸೌರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವಂಥದ್ದು ಬಂದುಬಿಟ್ಟು ಸೌರ ಕೋಶ ಆಗಿರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಈ ಶುಷ್ಕ ಕೋಶ ಮತ್ತು ಸೌರ ಕೋಶ ನಿಮಗೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಇವಾಗ ಸೋಲಾರ್ ಅಲಿಯನ್ಸ್ ಅನ್ನುವಂಥದ್ದು ನಡೀತಿದೆ. ಸೊ ಎಲ್ಲ ಕಡೆಯೂ ಸೋಲಾರ್ ಅಂದರೆ ಸೌರಶಕ್ತಿಯನ್ನು ಬಳಸ್ಕೊಂಡು ನಾವು ಅಂದರೆ ವಿದ್ಯುತ್ ಶಕ್ತಿಯನ್ನು ಮಾಡ್ಕೊತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಿಮಗೆ ಸೌರ ಕೋಶದ ಬಗ್ಗೆ ನಿಮಗೆ ಎಕ್ಸಾಮ್ಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಪೆರಿಸ್ಕೋಪ್ ಅಂದರೆ ಗೊತ್ತಾಯಿತು, ಶುಷ್ಕ ಕೋಶ ಅಂದರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಯಿತು, ಅದಾದ ನಂತರ ಸೌರ ಕೋಶ ಅಂದರೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಯಿತು. ಇವಾಗ ಲ್ಯಾಕ್ಟೋಮೀಟರ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಲ್ಯಾಕ್ಟೋಮೀಟರ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಎಷ್ಟೊಂದು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಲ್ಯಾಕ್ಟೋಮೀಟರ್ ಅಂದರೆ ಏನು, ಪೆರಿಸ್ಕೋಪ್ ಅಂದರೆ ಏನು, ಏನಕ್ಕೆ ಬಳಸ್ತೀವಿ ಅಂತ ಹೇಳ್ಬಿಟ್ಟು. ಲ್ಯಾಕ್ಟೋಮೀಟರ್ನ ಏನಕ್ಕೆ ಬಳಸ್ತೀವಿ ಅಂತ ಏನಾದರೂ ಗೊತ್ತಾ? ಓಕೆ, ಲ್ಯಾಕ್ಟೋಮೀಟರನ್ನು ಹಾಲಿನ ಶುದ್ಧತೆ ಅಳೆಯಲು ಲ್ಯಾಕ್ಟೋಮೀಟರನ್ನು ಬಳಸ್ಕೊತೀವಿ. ಸೊ ನೀವು ಕೆಲವು ಡೈರಿಗಳಿಗೆ ಅಂದರೆ ಡೈರಿಗೆ ಏನಾದರೂ ಹೋಗಿದ್ರೆ ಸೊ ಅಲ್ಲಿ ನೋಡಿರ್ತೀರ ಒಂದು ಬಾಟ್ ಅಂದರೆ ಚಿಕ್ಕದು ಈ ಥರ ಇರುತ್ತೆ. ಸೊ ಅದರಲ್ಲಿ ಒಂದು ಇದಿಟ್ಟಿರ್ತಾರೆ ಲ್ಯಾಕ್ಟೋಮೀಟರ್. ಸೊ ಅದನ್ನು ನಿಮ್ಮ ಹಾಲು ಅದರೊಳಗಡೆ ಹಾಕ್ಬಿಟ್ಟು ಅದನ್ನು ಇಟ್ಬಿಟ್ಟು ನೋಡ್ತಾರೆ. ಸೊ ಎಷ್ಟು ಅಂದರೆ ನಿಮ್ಮದು ಹಾಲು ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರನೇ ನಾವು ಲ್ಯಾಕ್ಟೋಮೀಟರನ್ನು ಬಳಸ್ತೀವಿ. ಸೊ ಲ್ಯಾಕ್ಟೋಮೀಟರ್ ಅನ್ನುವಂಥದ್ದು ಹಾಲಿನ ಶುದ್ಧತೆ ಅಳೆಯಲು ಲ್ಯಾಕ್ಟೋಮೀಟರನ್ನು ಬಳಸ್ತೀವಿ ಅನ್ನುವಂಥದ್ದು ಗೊತ್ತಿರಬೇಕು. ಆಯಿತಾ? ಫಾರ್ ಮೆಷರಿಂಗ್ ಪ್ಯೂರ್ ಮಿಲ್ಕ್. ಸೊ ಲ್ಯಾಕ್ಟೋಮೀಟರ್ ಅಂದರೆ ಫಾರ್ ಮೆಷರ್ಮೆಂಟ್ ಆಫ್ ಪ್ಯೂರ್ ಮಿಲ್ಕ್ ಅನ್ನ. ಸೊ ಪ್ಯೂರ್ ಮಿಲ್ಕ್ ಅದು ಅಂದರೆ ಹಾಲು ಏನು ತೊಗೊಂಡೋಗಿರ್ತಿರಲ್ವ, ಸೊ ಅದು ನೀರು ಏನು ಬೆರಕೆ ಆಗಿಲ್ವಾ, ಇಲ್ಲಾಂದರೆ ಎಷ್ಟು ನೀರು ಬೆರಕೆ ಆಗಿದೆ, ಇಲ್ಲಾಂದರೆ ಶುದ್ಧವಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೋಸ್ಕರ ಲ್ಯಾಕ್ಟೋಮೀಟರನ್ನು ಯೂಸ್ ಮಾಡ್ತೀವಿ. ಸೊ ಲ್ಯಾಕ್ಟೋಮೀಟರ್ ನೀವೇನಾದರೂ ಡೈರಿಗೆ ಅಂದರೆ ಡೈರೀಸ್ಗೆ ಏನಾದರೂ ಹೋಗಿದ್ದಾಗ ಸೊ ನಿಮಗೆ ಲ್ಯಾಕ್ಟೋಮೀಟರ್ ನೋಡಿರ್ತೀರ ನೀವು ಅದರೊಳಗಡೆ, ಅಂದರೆ ಅದರೊಳಗಡೆ ಹಾಲನ್ನು ಹಾಕ್ಬಿಟ್ಟು ಅದು ಲ್ಯಾಕ್ಟೋಮೀಟರನ್ನು ಇಟ್ಟಾಗ ಅದು ತೋರಿಸುತ್ತೆ ಸೊ ಎಷ್ಟು ರೀಡಿಂಗ್ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಲ್ಯಾಕ್ಟೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ? ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೆವೆಂತ್ ಮಂತ್ ಆಯ್ತಾ? ಇನ್ನು ಏಯ್ತ್ ಒಂದು ಬಂದುಬಿಟ್ಟು ಮೈಕ್ರೋಫೋನ್ ಅಂತಂದರೆ ಏನು ಅಂತ ನೋಡ್ಬೋಣ. ಸೊ ಮೈಕ್ರೋಫೋನ್ ಅಂತಂದರೆ ಶಬ್ದ ಶಕ್ತಿಯನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತನೆ ಮಾಡುವಂಥದ್ದು. ಓಕೆನಾ? ಸೊ ಮೈಕ್ರೋಫೋನ್ ಸೊ ಮೈಕ್ರೋಫೋನ್ ಅಂದರೆ ಏನು ಅಂತಂದರೆ ಶಬ್ದ ಶಕ್ತಿಯನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತನೆ ಮಾಡುವುದು. ಆಯಿತಾ? ಮೈಕ್ರೋಫೋನ್ ಅಂದರೆ ಶಬ್ದ ಶಕ್ತಿಯನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತನೆ ಮಾಡ್ತೀವಲ್ಲ, ಸೊ ಅದನ್ನು ಮೈಕ್ರೋಫೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸೌಂಡ್ ವೇವ್ಸ್ ಏನಿರುತ್ತಲ್ವ, ಸೊ ಇದು ಸೌಂಡ್ ವೇವ್ಸ್ ಏನಿರುತ್ತಲ್ವ, ಸೊ ಅದನ್ನು ಎಲೆಕ್ಟ್ರಿಕಲ್ ವೇವ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವುದು? ಮೈಕ್ರೋಫೋನ್. ಆಯಿತಾ? ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಈ ಸ್ಲೈಡಲ್ಲಿ ನೀವು ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ಲೈವಲ್ಲಿ ಇದ್ದಾಗ ನಾನು ನಿಮಗೆ ಆನ್ಸರ್ ಮಾಡ್ತೇನೆ. ಸೊ ಇವಾಗ ಥರ್ಮೋಸ್ಟಾಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ನಿರ್ದಿಷ್ಟ ಮಟ್ಟದ ಉಷ್ಣತೆಯನ್ನು ಏನು ಅಳತೆ ಮಾಡ್ತೀವಲ್ಲ, ಸೊ ಅದನ್ನು ಥರ್ಮೋಸ್ಟಾಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ನಿರ್ದಿಷ್ಟ ಮಟ್ಟದ
ಉಷ್ಣತೆ. ನಿರ್ದಿಷ್ಟ ಮಟ್ಟದ ಉಷ್ಣತೆಯನ್ನು ಅಳಿತೀವಲ್ಲ, ಸೊ ಅದನ್ನು ನಾವು ಥರ್ಮೋಸ್ಟ್ಯಾಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಇದಾದ ನಂತರ ನಿಮಗೆ ಥರ್ಮೋ ಮೀಟರ್ ಅನ್ನುವಂಥದ್ದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಥರ್ಮೋಮೀಟರ್ ಅಂತಂದರೆ ಇವಾಗ ಜ್ವರ ಏನಾದರೂ ಬಂದಾಗ ನಮ್ಮ ಟೆಂಪರೇಚರ್ ಚೆಕ್ ಮಾಡ್ತೀವಲ್ಲ, ಸೊ ಅದು ಕೂಡ ಥರ್ಮೋಮೀಟರ್ ಆಗಿರುತ್ತೆ. ಟೆಂಪರೇಚರನ್ನು ಚೆಕ್ ಮಾಡೋದನ್ನು ನಾವು ಥರ್ಮೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ? ಸೊ ನಿಮಗೆ ಇದು ಅರ್ಥ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮಗೆ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೋಸ್ಕರನೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಕಷ್ಟನೂ ಅನಿಸ್ಬೋದು ಸೈನ್ಸ್ ಬ್ಯಾಕ್ಗ್ರೌಂಡ್ ಅಲ್ಲದೆ ಇರೋರಿಗೆ, ಸೊ ಆದರೆ ನಿಮಗೆ ಇದು ಎಕ್ಸಾಮಲ್ಲಿ ಕ್ವಶನ್ ಬಂದೇ ಬರುತ್ತೆ, ಒಂದು ಕ್ವಶನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ನೀವು ಯಾವ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರು ಅದು ಪಿ ಸಿ ಎಕ್ಸಾಮ್ಸ್ಗೆ ಆಗ್ತಾ ಇರ್ಬೋದು, ಪಿ ಎಸ್ ಐ ಎಕ್ಸಾಮ್ಸ್ಗೆ ಆಗ್ತಾ ಇರ್ಬೋದು, ಸೊ ನೀವು ಯಾವ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರು ಕೂಡ ನಿಮಗೆ ಒಂದು ಕ್ವಶನ್ ಅನ್ನುವಂಥದ್ದು ಬರುತ್ತೆ. ಓಕೆನಾ? ಇವಾಗ ಸೈಟೋಮೀಟರ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಸೈಟೋಮೀಟರ್ ಅಂತಂದರೆ ದೇಹದಲ್ಲಿರುವ ಜೀವಕೋಶಗಳ ಸಂಖ್ಯೆಯನ್ನು ಎಣಿಕೆ ಮಾಡಲು. ಸೊ ದೇಹದಲ್ಲಿರುವ ಜೀವಕೋಶಗಳ ಸಂಖ್ಯೆಯನ್ನು ಎಣಿಕೆ ಮಾಡುವುದನ್ನು ನಾವೇನಂತ ಕರಿತೀವಿ, ಸೈಟೋಮೀಟರ್ ಅಂತ ಕರಿತೀವಿ. ಸೊ ಇದು ನಿಮಗೆ ನೆನಪಿರಬೇಕು ಅಂತಂದರೆ ಬಾಡಿ ಒಳಗಡೆ ಸೆಲ್ಸ್ ಇರುತ್ತಲ್ವ, ಸೊ ಎಷ್ಟು ಸೆಲ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡೋದನ್ನು ನಾವು ಸೈಟೋಮೀಟರ್ ಅಂತ ಕರಿತೀವಿ. ದೇಹದಲ್ಲಿರುವ ಜೀವಕೋಶಗಳ ಸಂಖ್ಯೆಯನ್ನು ಎಣಿಕೆ ಮಾಡುವುದನ್ನು ನಾವು ಸೈಟೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ? ಸೊ ದ್ವಿತಿ ಕೋಶ ಅಂತಂದರೆ, ಸೊ ಆವಾಗಲೇ ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ಸ್ಲೈಡಲ್ಲಿ, ಸೌರ ಕೋಶ ಅಂತಂದರೆ ಸೌರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವುದನ್ನು ಸೌರ ಕೋಶ ಅಂತ ಕರಿತೀವಿ. ಅದಾದ ನಂತರ ಶುಷ್ಕ ಕೋಶ ಅಂತ ಹೇಳ್ಬಿಟ್ಟು ಓದಿದ್ವಿ. ಶುಷ್ಕ ಕೋಶ ಅಂತಂದರೆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವಂಥದ್ದು ಬಂದ್ಬಿಟ್ಟು ಶುಷ್ಕ ಕೋಶ ಅಂದ್ಬಿಟ್ಟು. ಸೊ ಇವಾಗ ದ್ಯುತಿ ಕೋಶ ಅಂತಂದರೆ ಏನು ಅಂತಂದರೆ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವುದನ್ನು ನಾವು ದ್ಯುತಿ ಕೋಶ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ. ಸೊ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವುದನ್ನು ನಾವು ದ್ಯುತಿ ಕೋಶ ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೌರ ಕೋಶ, ಶುಷ್ಕ ಕೋಶ ಮತ್ತು ದ್ಯುತಿ ಕೋಶ. ಸೊ ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವಂಥದ್ದು ಬಂದ್ಬಿಟ್ಟು ದ್ಯುತಿ ಕೋಶ ಆಗಿರುತ್ತೆ. ಸೌರ ಕೋಶ ಅಂತಂದರೆ ಸೌರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವಂಥದ್ದು ಬಂದ್ಬಿಟ್ಟು ಸೌರ ಕೋಶ ಆಗಿರುತ್ತೆ. ಅದಾದ ನಂತರ ಶುಷ್ಕ ಕೋಶ ಅಂತಂದರೆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುವಂಥದ್ದು ಬಂದ್ಬಿಟ್ಟು ಶುಷ್ಕ ಕೋಶ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಮತ್ತು ಮೋನೋಮೀಟರ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಕೇಳ್ಬೋದು. ಸೊ ಮೋನೋಮೀಟರ್ ಅಂದರೆ ಏನು ಅಂತ ಹೇಳ್ಬಿಟ್ಟು, ಮೋನೋಮೀಟರ್ ಅಂದರೆ ಅನಿಲಗಳ ಒತ್ತಡ. ಸೊ ಅನಿಲಗಳ ಒತ್ತಡವನ್ನು ಅಳೆಯೋದನ್ನು ನಾವು ಮೋನೋಮೀಟರ್ ಅಂತ ಕರಿತೀವಿ. ಸೊ ಅನಿಲಗಳ ಒತ್ತಡವನ್ನು ಅಳೆಯೋದಕ್ಕೆ ನಾವು ಮೋನೋಮೀಟರ್ ಅಂತ ಕರಿತೀವಿ. ಇದು ಆಯಿತಾ? ಸೊ ಮೋನೋಮೀಟರ್ ಏನು ಅಂತಂದರೆ ಅನಿಲಗಳ ಒತ್ತಡವನ್ನು ಅಳೆಯೋದು ನಾವು ಮೋನೋಮೀಟರಿಂದ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಯಾವ ಡಿವೈಸಿಂದ ಅನಿಲಗಳ ಒತ್ತಡವನ್ನು ಅಳಿತೀವಿ ಅಂತ ಕೇಳಿದಾಗ, ಸೊ ಅನಿಲಗಳ ಒತ್ತಡವನ್ನು ಮೋನೋಮೀಟರ್ ಅನ್ನುವಂತಹ ಡಿವೈಸಿಂದ ನಾವು ಅಳಿತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸರಿನಾ? ಅದಾದ ನಂತರ ಹೈಗ್ರೋಮೀಟರ್. ಆಯಿತಾ? ಸೊ ಹೈಗ್ರೋಮೀಟರ್ ಬಗ್ಗೆ ನಿಮಗೆ ಜಾಸ್ತಿ ಸತಿ ಕ್ವಶನ್ಸ್ಗಳು ಕೇಳಿರ್ತಾರೆ, ಯಾಕೆ ಅಂತಂದರೆ ಹೈಗ್ರೋಮೀಟರ್ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಹೈಗ್ರೋಮೀಟರ್ ಅಂದರೆ ಏನು ಅಂತ ಹೇಳ್ಬಿಟ್ಟು, ಆಯಿತಾ? ಹೈಗ್ರೋಮೀಟರ್ ಅಂದರೆ ಏನು ಅಂತಂದರೆ ತೇವಾಂಶ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನೋಡುವಂಥದ್ದು ಬಂದ್ಬಿಟ್ಟು ಹೈಗ್ರೋಮೀಟರ್ ಆಗಿರುತ್ತೆ. ತೇವಾಂಶ, ಸೊ ತೇವಾಂಶ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋದು ಹೈಗ್ರೋಮೀಟರ್ ಆಗಿರುತ್ತೆ. ವಾತಾವರಣದ ಆರ್ದ್ರತೆ,
ಅಂದರೆ ಇದನ್ನು ಹ್ಯುಮಿಡಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಅಟ್ಮೋಸ್ಫಿಯರಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇದೆ ಅಂತ ಹೇಳ್ಬಿಟ್ಟು ಅಳೆಯೋದನ್ನು ನಾವು ಹ್ಯುಮಿಡಿಟಿ ಅಂತ ಹೇಳ್ತೀವಲ್ಲ. ಸೊ ಅದೇ ಥರ ವಾತಾವರಣದಲ್ಲಿ ಎಷ್ಟು ತೇವಾಂಶ ಅನ್ನುವಂಥದ್ದು ಇದೆ ಅಂತ ಹೇಳ್ಬಿಟ್ಟು ಅಳೆಯೋದನ್ನು ನಾವು ಐಗ್ರೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಿಮಗೆ ಕ್ವಶನ್ ಏನಂತ ಕೇಳ್ಬೋದು ಅಂದರೆ ಐಗ್ರೋಮೀಟರನ್ನು ಏನಕ್ಕೆ ಬಳಸ್ತೀವಿ ಅಂತ ಕೇಳ್ಬೋದು. ಸೊ ಐಗ್ರೋಮೀಟರನ್ನು ವಾತಾವರಣದ ಆರ್ದ್ರತೆಯನ್ನು ಅಳೆಯಲು ಐಗ್ರೋಮೀಟರನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸರಿನಾ? ಸೊ ಈ ಸ್ಲೈಡಲ್ಲಿ ಏನು ಹೇಳಿದಿನಲ್ಲ, ಸೊ ಅದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೋ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನನ್ನನ್ನು ಕೇಳ್ಬೋದು. ಸೊ ನೆಕ್ಸ್ಟಿಗೆ ಹೋಗ್ಬಿಡೋಣ. ಅಮ್ಮೀಟರ್, ಸೊ ಇದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಮ್ಮೀಟರ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಅಮ್ಮೀಟರ್ ಅಂದರೆ ವಿದ್ಯುತ್ ಪ್ರವಾಹವನ್ನು ಅಳೆಯೋದು. ಸೊ ವಿದ್ಯುತ್ ಪ್ರವಾಹವನ್ನು ಅಳೆಯೋದನ್ನು ನಾವು ಅಮ್ಮೀಟರ್ ಅಂತ ಕರಿತೀವಿ. ಅಂದರೆ ಇವಾಗ ಕರೆಂಟು ಎಷ್ಟು ಪಾಸ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ಲಿ ಗೊತ್ತಾಗುತ್ತೆ, ಅಮ್ಮೀಟರ್ ರೀಡಿಂಗಲ್ಲಿ ಗೊತ್ತಾಗಿರುತ್ತೆ. ವಿದ್ಯುತ್ ಪ್ರವಾಹವನ್ನು ಅಳೆಯುವುದು ಅಮ್ಮೀಟರ್. ಆಯ್ತಾ? ಸೊ ಅಮ್ಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ? ಸೊ ಅಂದರೆ ಕರೆಂಟ್ ಎಷ್ಟು ಪಾಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡುವಂಥದ್ದು ಬಂದ್ಬಿಟ್ಟು ಅಮ್ಮೀಟರ್ ಆಗಿರುತ್ತೆ ಅಂದ್ಬಿಟ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಮತ್ತು ನಾನು ನಿಮ್ಗೊಂದು ಕ್ವಶನ್ ಕೇಳಿದ್ದೆ, ಸಿಸ್ಮೋಮೀಟರ್ ಅಂದರೆ ಏನು ಅಂತ ಹೇಳ್ಬಿಟ್ಟು. ಭೂಕಂಪದ ರಭಸವನ್ನು ಅಳೆಯೋದಕ್ಕೆ ಬಳಸ್ತೀವಲ್ಲ, ಸೊ ಅದನ್ನು ಸಿಸ್ಮೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಿಮ್ಗೆ ಇದು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಜಾಗ್ರಫಿ ಕ್ಲಾಸಸ್ಸಲ್ಲಿ ಏನಾದರೂ ಭೂಕಂಪದ ಬಗ್ಗೆ ಮಾಡ್ತಿದ್ರೆ ಸೊ ಅವರು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿರ್ತಾರೆ. ಸೊ ಸಿಸ್ಮೋಮೀಟರ್ ಅಂತಂದರೆ ಭೂಕಂಪದ ರಭಸವನ್ನು ಅಳೆಯುವ ಉಪಕರಣ. ಸೊ ಭೂಕಂಪದ ರಭಸವನ್ನು ಅಳೆಯುವ ಉಪಕರಣ ಯಾವುದು ಅಂತ ಕೇಳಿದಾಗ, ಸೊ ಭೂಕಂಪದ ರಭಸವನ್ನು ಅಳೆಯುವ ಉಪಕರಣ ಬಂದ್ಬಿಟ್ಟು ಸಿಸ್ಮೋಮೀಟರ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಸಿಸ್ಮೋಮೀಟರ್ ಅನ್ನುವಂಥದ್ದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಮತ್ತು ಸ್ಪೀಡೋಮೀಟರ್ ಅಂದರೆ ಏನು? ಸೊ ಈ ಸ್ಪೀಡೋಮೀಟರ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನೀವು ಗಾಡಿ ಅಥವಾ ಕಾರು ಏನಾದರೂ ಓಡಿಸ್ಬೇಕಾದ್ರೆ ಅದು ಮುಂದೆ ಒಂದು ಮೀಟರ್ ಇರುತ್ತಲ್ಲ, ಅದು ನೀವು ಎಷ್ಟು ಸ್ಪೀಡನ್ನು ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವಾ. ಸೊ ಅಂದರೆ ಅದು ಮೀಟರ್ ಇರುತ್ತೆ. ಸೊ ಆ ಮೀಟರಲ್ಲಿ ನೀವು 40 ಸ್ಪೀಡು ಏನಾದರೂ ಹೋಗ್ತಾ ಇದ್ದರೆ 40 ಸ್ಪೀಡ್ ಅಂತ ತೋರಿಸುತ್ತೆ, 50-60 ಆ ಥರ ಇರುತ್ತೆ. ಸೊ ಕಾರುಗಳಲ್ಲೆಲ್ಲ 180 ಆ ಥರ ಇರುತ್ತೆ. ಮತ್ತು ನೀವು ಎಷ್ಟು ಸ್ಪೀಡ್ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಆ ಮೀಟರಲ್ಲಿ ನಿಮಗೆ ತೋರಿಸುತ್ತೆ. ಸೊ ಅದನ್ನು ನಾವು ಸ್ಪೀಡೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಯಿತಾ? ಸ್ಪೀಡೋಮೀಟರ್ ಅಂತಂದರೆ ಅಂದರೆ ಮೀಟರಲ್ಲಿ ಅಂದರೆ ವಾಹನಗಳ ವೇಗವನ್ನು ತೋರಿಸುವಂಥದ್ದು ನಾವು ಸ್ಪೀಡೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ವಾಹನಗಳ ವೇಗ ಅಳೆಯುವ ಉಪಕರಣವನ್ನು ನಾವು ಸ್ಪೀಡೋಮೀಟರ್ ಅಂತ ಕರಿತೀವಿ. ಸಿಸ್ಮೋಮೀಟರ್ ಅಂತಂದರೆ ಭೂಕಂಪದ ರಭಸವನ್ನು ಅಳೆಯುವ ಉಪಕರಣವನ್ನು ನಾವು ಸಿಸ್ಮೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ? ಸ್ಪೀಡೋಮೀಟರ್ ಅಂದರೆ ವಾಹನಗಳ ವೇಗ ಅಳೆಯುವ ಉಪಕರಣವನ್ನು ನಾವು ಸ್ಪೀಡೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ? ಸೊ ಈ ಮೂರು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಪೀಡೋಮೀಟರ್ ಏನು ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡಿರ್ತೀರಾ, ಸಿಸ್ಮೋಮೀಟರ್ ಏನು ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡಿರ್ತೀರಾ, ಅಮ್ಮೀಟರ್ ಅಂತಂದರೆ ವಿದ್ಯುತ್ ಅಂದರೆ ವಿದ್ಯುತ್ ಅಂದರೆ ಎಷ್ಟು ಪಾಸ್ ಆಗ್ತದೆ ಅಂತ ಹೇಳ್ಬಿಟ್ಟು ಅಳೆಯೋದು ಬಂದ್ಬಿಟ್ಟು ಅದು ಅಮ್ಮೀಟರ್ ಆಗಿರುತ್ತೆ. ಮತ್ತು ಪ್ರವಾಹವನ್ನು ಅಳೆಯುವಂಥದ್ದು, ವಿದ್ಯುತ್ ಪ್ರವಾಹವನ್ನು ಅಳೆಯುವಂಥದ್ದು ಬಂದ್ಬಿಟ್ಟು ಅಮ್ಮೀಟರ್ ಆಗಿರುತ್ತೆ. ಇನ್ನಿಷ್ಟು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅಲ್ಟಿಮೀಟರ್ ಅಂತ ಏನ್ಬಿಟ್ಟು ಕೇಳ್ತಾರೆ. ಸೊ ಅಲ್ಟಿಮೀಟರ್ ಅಂದರೆ ಏನು ಅಂತಂದರೆ ವಿಮಾನ ಸಂಚಾರದಲ್ಲಿ ಭೂಮಿಯಿಂದ ವಿಮಾನದ ದೂರವನ್ನು ಅಳೆಯಲು, ಅಂದರೆ ಎತ್ತರ. ಸೊ ಭೂಮಿಯಿಂದ ಭೂಮಿಯಲ್ಲಿ ನಿಂತ್ಕೊಂಡು ಸೊ ವಿಮಾನ ಎಷ್ಟು ಸ್ಪೀಡಲ್ಲಿ ಅಂದರೆ ಎಷ್ಟು ಹೈಟಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವೇನು ಮೆಷರ್ ಮಾಡ್ತೀವಲ್ಲ, ಸೊ ಅದನ್ನು ಅಲ್ಟಿಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ವಿಮಾನ ಸಂಚಾರದಲ್ಲಿ ಭೂಮಿಯಿಂದ ಅಂದರೆ ವಿಮಾನ ಮೇಲೆ ಸಂಚಾರ ಮಾಡ್ತಾ ಇರುತ್ತೆ, ಸೊ ಅವಾಗ ಭೂಮಿಯಿಂದ ವಿಮಾನದ ದೂರವನ್ನು ಅಳೆಯಲು ಅಂದರೆ ಎತ್ತರ. ವಿಮಾನ ದೂರ ಅಂತಂದರೆ ಈ ಕಡೆ ಅಲ್ಲ, ಸೊ ಎತ್ತರ ವಿಮಾನದ ಎತ್ತರ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಂದರೆ ಎಷ್ಟು ದೂರದಲ್ಲಿ ನಮಗಿದೆ ವಿಮಾನ ಅಂತ ಹೇಳ್ಬಿಟ್ಟು ಅಳೆಯೋದನ್ನು ನಾವು ಅಲ್ಟಿಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ವಿಮಾನ ಸಂಚಾರದಲ್ಲಿ ಭೂಮಿಯಿಂದ
ವಿಮಾನದ ದೂರವನ್ನು ಅಳೆಯುವ ಯಂತ್ರ. ಸೊ ಇಲ್ಲಿ ದೂರ ಅಂತಂದ್ರೆ ಅದು ಎತ್ತರ ಆಗಿರುತ್ತೆ. ಯಾಕೆಂತಂದ್ರೆ ಹಾರಿಜಾಂಟಲ್ ಆಗಿ ನಾವೇನು ಅಂದ್ರೆ ನಾವು ಅಳೆಯೋದಿಲ್ಲ, ನಾವು ವರ್ಟಿಕಲ್ ಆಗಿ ಇದನ್ನ ಅಳಿತೀವಿ. ಅಂದ್ರೆ ವಿಮಾನ ಸಂಚಾರ ಅಂದ್ರೆ ವಿಮಾನ ಏನಾದ್ರೂ ಸಂಚಾರದಲ್ಲಿದ್ದಾಗ ಭೂಮಿಯಿಂದ ನಾವು ವಿಮಾನ ಎಷ್ಟು ಎತ್ತರಕ್ಕೆ ಹಾರಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅಳೆಯೋದನ್ನ ನಾವು ಅಲ್ಟಿಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತಂದ್ರೆ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಸೊ ವಿಮಾನ ಮೇಲೆ ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ. ಸೊ ಆಕಾಶದಲ್ಲಿ ಹಾರಾಡ್ಬೇಕಾದಾಗ ನಾವು ಭೂಮಿಯಿಂದ ಅಂದ್ರೆ ಕೆಳಗಡೆ, ಸೊ ವಿಮಾನ ಎಷ್ಟು ಹೈಟ್ಗೆ ಅದು ಹಾರಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡೋದನ್ನ ನಾವು ಅಲ್ಟಿಮೀಟರ್ ಅನ್ನುವಂತಹ ಉಪಕರಣವನ್ನು ಬಳಸ್ಕೊಂಡು ನಾವು ಅದನ್ನ ಅಳಿತೀವಿ. ಓಕೆನಾ? ಈ ಸ್ಲೈಡಲ್ಲಿ ನಾನು ಯಾವ್ದಾದ್ರು ಬಗ್ಗೆ ಹೇಳಿದೆ, ಅಮೀಟರ್ ಬಗ್ಗೆ ಹೇಳಿದೆ. ಸೊ ಅಮೀಟರ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಅಲ್ಟಿಮೀಟರ್ ಬಗ್ಗೆ ಹೇಳಿದೆ, ಅಲ್ಟಿಮೀಟರ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಸಿಸ್ಮೋಮೀಟರ್ ಹೇಳಿದೆ, ಸಿಸ್ಮೋಮೀಟರ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಅನಿಮೋಮೀಟರ್ ಬಗ್ಗೆ ಓದೋಣ. ಸೊ ಇದು ಕೂಡ ನಾನು ನಿಮಗೆ ಕೇಳಿದ್ದೆ ಕ್ವಶನ್ ಅಲ್ವಾ. ಸೊ ಅನಿಮೋಮೀಟರ್ನ ಏನಕ್ಕೆ ಬಳಸ್ತೀವಿ ಅಂತ ಹೇಳ್ಬಿಟ್ಟು, ಅನಿಮೋಮೀಟರ್, ಸೊ ಅನಿಮೋಮೀಟರನ್ನು ಏನಕ್ಕೆ ಬಳಸ್ತೀವಿ ಅಂದ್ಬಿಟ್ಟು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಅನಿಮೋಮೀಟರ್ನ ಏನಕ್ಕೆ ಬಳಸ್ತೀವಿ ಅಂದರೆ ಗಾಳಿಯ ವೇಗ ಮತ್ತು ಅದರ ದಿಕ್ಕನ್ನು ಅಳೆಯಲು ಅನಿಮೋಮೀಟರನ್ನು ಬಳಸ್ತೀವಿ. ಅಂತಂದರೆ ಸ್ಪೀಡ್ ಆಫ್ ದ ಹೇರ್, ಸೊ ಹೇರ್ ಅಂದರೆ ಗಾಳಿ ಅಲ್ವಾ. ಸೊ ಅದರದ್ದು ಸ್ಪೀಡ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಅದನ್ನು ಅಳೆಯೋದಕ್ಕೋಸ್ಕರ ನಾವು ಅನಿಮೋಮೀಟರ್ ಅಂತ ಅನಿಮೋಮೀಟರ್ನ ಬಳಸ್ತೀವಿ. ಮತ್ತು ಗಾಳಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೋಡೋದಕ್ಕೋಸ್ಕರ ನಾವು ಅನಿಮೋಮೀಟರನ್ನು ಬಳಸ್ಕೊತೀವಿ. ಸಾರಿ, ಗಾಳಿಯ ವೇಗ ಮತ್ತು ಅದರ ದಿಕ್ಕನ್ನು. ಸೊ ಗಾಳಿಯ ವೇಗ ಮತ್ತು ದಿಕ್ಕನ್ನು ನಾವು ಏನು ಇದು ಮಾಡ್ತೀವಲ್ಲ, ಅಳಿತೀವಲ್ಲ, ಸೊ ಅದನ್ನು ಯಾವುದರಿಂದ ಅಳಿತೀವಿ ಅಂತಂದರೆ ಅನಿಮೋಮೀಟರನ್ನು ಬಳಸ್ಕೊಂಡು ಗಾಳಿ ಎಷ್ಟು ವೇಗವಾಗಿ ಹೋಗ್ತಾ ಇದೆ ಮತ್ತು ಅದರ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಅಳಿತೀವಿ. ಸೊ ಇದು ಬಂದುಬಿಟ್ಟು ಅನಿಮೋಮೀಟರ್ ಆಗಿರುತ್ತೆ. ಇನ್ನು ಓಡೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಓಡೋಮೀಟರ್ ಅಂತಂದರೆ ವಾಹನಗಳು ಕ್ರಮಿಸಿದ ದೂರ, ಆಯ್ತಾ, ವಾಹನಗಳು ಎಷ್ಟು ದೂರ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡೋದು ಓಡೋಮೀಟರ್. ಸೊ ಇದು ಕೂಡ ನೀವು ನೋಡಿರ್ತೀರಾ, ಅಂದರೆ ನಿಮ್ಮ ಮೀಟರ್ ಇರುತ್ತಲ್ಲ, ಸೊ ಅದರಲ್ಲಿ ತೋರಿಸ್ತಾ ಇರುತ್ತೆ. ಸೊ ನೀವು ಎಷ್ಟು ಮೀಟರ್ಗಳನ್ನು ಅಂದರೆ ಎಷ್ಟು ಮೀಟರ್ಸ್ ಓಡಿಸಿದ್ದೀರಾ ಅಂತ ಹೇಳ್ಬಿಟ್ಟು, ಸೊ ಅಂದರೆ ಎಷ್ಟು ದೂರ ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ಆ ದೂರ ತೋರಿಸುತ್ತಲ್ಲ, ಸೊ ಅದನ್ನು ನಾವು ಓಡೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಓಡೋಮೀಟರ್ ಅಂತಂದರೆ ವಾಹನಗಳು ಕ್ರಮಿಸಿದ ದೂರ. ಸೊ ವಾಹನಗಳು ಕ್ರಮಿಸಿದ ದೂರವನ್ನು ನಾವು ಓಡೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಓಡೋಮೀಟರ್ ಅಂದರೆ ವಾಹನಗಳು ಕ್ರಮಿಸಿದ ದೂರವನ್ನು ನಾವು ಏನಂತ ಕರಿತೀವಿ, ಓಡೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಅದಾದಮೇಲೆ ಸಿಗ್ಮೋ ಮ್ಯಾನೋಮೀಟರ್ ಅಂತ ಹೇಳ್ಬಿಟ್ಟು, ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸಿಗ್ಮೋ ಮ್ಯಾನೋಮೀಟರ್ ಅಂದರೆ ಏನು ಅಂತ ಹೇಳ್ಬಿಟ್ಟು, ಗೊತ್ತಿಲ್ಲ ಅಂದರೆ ಇವಾಗ ಹೇಳ್ತೀನಿ ತಿಳ್ಕೊಳ್ಳಿ. ಸೊ ಸಿಗ್ಮೋ ಮ್ಯಾನೋಮೀಟರ್ ಅಂದರೆ ರಕ್ತದ ಒತ್ತಡವನ್ನು ಅಳೆಯೋದಕ್ಕಾಗಿ ನಾವು ಬಳಸ್ತೀವಲ್ಲ, ಸೊ ಅದನ್ನು ಸಿಗ್ಮೋ ಮ್ಯಾನೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸಿಗ್ಮೋ ಮ್ಯಾನೋಮೀಟರ್ ಅಂತಂದರೆ ರಕ್ತದ ಒತ್ತಡವನ್ನು ಅಳೆಯೋದು. ಸೊ ರಕ್ತದ ಒತ್ತಡವನ್ನು ಅಳೆಯೋದನ್ನು ನಾವೇನಂತ ಕರಿತೀವಿ, ಸಿಗ್ಮೋ ಮ್ಯಾನೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಸಿಗ್ಮೋ ಮ್ಯಾನೋಮೀಟರನ್ನು ಬಳಸ್ಕೊಂಡು ರಕ್ತದ ಒತ್ತಡ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಳಿತಾರೆ. ಸೊ ರಕ್ತದ ಒತ್ತಡವನ್ನು ಅಳೆಯಲು ಯಾವುದು ಬಳಸ್ಕೊತಾರೆ ಅಂತಂದರೆ, ರಕ್ತದ ಒತ್ತಡವನ್ನು ಅಳೆಯಲು ಎಲ್ಲ ಏನು ಬಳಸ್ಕೊತಾರೆ ಅಂದರೆ ಸಿಗ್ಮೋ ಮ್ಯಾನೋಮೀಟರನ್ನು ರಕ್ತದ ಒತ್ತಡವನ್ನು ಅಳೆಯೋದಕ್ಕೋಸ್ಕರ ಬಳಸ್ಕೊತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ಅಲ್ವಾ. ಸೊ ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ನಾನು ಇದರಲ್ಲಿ ನಿಮ್ಗೆ ಯಾವ್ಯಾವ್ದು ಹೇಳಿದೆ, ಅನಿಮೋಮೀಟರ್ ಬಗ್ಗೆ ಹೇಳಿದೆ. ಅನಿಮೋಮೀಟರ್ ಅಂತಂದರೆ ಏನು, ಗಾಳಿಯ ವೇಗ ಮತ್ತು ದಿಕ್ಕನ್ನು ಅಳೆಯುವಂಥದ್ದು ಬಂದುಬಿಟ್ಟು ಅನಿಮೋಮೀಟರು. ಸೊ ಅನಿಮೋಮೀಟರ್ ಬಳಸ್ಕೊಂಡು ನಾವು ಗಾಳಿ ಎಷ್ಟು ವೇಗ ಹೋಗ್ತಾ ಇದೆ ಮತ್ತು ಅದರ ದಿಕ್ಕು ಯಾವುದು ಅಂತ ಹೇಳ್ಬಿಟ್ಟು ಅಳಿತೀವಿ. ಸೊ ಇನ್ನು ಓಡೋಮೀಟರ್ ಅಂತಂದರೆ ವಾಹನಗಳು ಎಷ್ಟು ಹೋಗಿದೆ ಅಂತ ಹೇಳ್ಬಿಟ್ಟು ಅಳಿತೀವಲ್ಲ, ಸೊ ಅದನ್ನು ಓಡೋಮೀಟರ್ ಅಂತ ಹೇಳ್ಬಿಟ್ಟು
ಹೇಳ್ತೀವಿ ಅಂದರೆ ವಾಹನಗಳು ಕ್ರಮಿಸಿದಂತಹ ದೂರವನ್ನು ಅಳೆಯುವುದಕ್ಕಾಗಿ ನಾವು ಓಡೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಾಹನಗಳು ಎಷ್ಟು ದೂರ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಳಿತೀವಲ್ಲ ಅದನ್ನ ಓಡೋಮೀಟರ್ ಅಂತೀವಿ. ಅದಾದಮೇಲೆ ಸಿಗ್ಮೋ ಮ್ಯಾನೋಮೀಟರ್ ಅಂತಂದರೆ ರಕ್ತದ ಒತ್ತಡವನ್ನು ಅಳೆಯೋದನ್ನ ಸಿಗ್ಮೋ ಮ್ಯಾನೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ರಕ್ತದ ಒತ್ತಡವನ್ನು ಅಳೆಯುವುದನ್ನು ಏನಂತ ಕರಿತೀವಿ, ರಕ್ತದ ಒತ್ತಡವನ್ನು ಅಳೆಯುವುದನ್ನು ಸಿಗ್ಮೋ ಮ್ಯಾನೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇಷ್ಟು ಕ್ಲಿಯರ್ ಅಲ್ವಾ? ಅದಾದಮೇಲೆ ಸ್ಕೆತಸ್ಕೋಪ್ ಅಂತ ಗೊತ್ತಲ್ವಾ ನಿಮಗೆ? ಸೊ ಡಾಕ್ಟರ್ಸ್ಗಳ ಎಲ್ಲ ಡಾಕ್ಟರ್ಸ್ಗಳ ಕೈಯಲ್ಲಿ ಏನಿರುತ್ತಲ್ವ ಅದನ್ನು ಸ್ಕೆತಸ್ಕೋಪ್ ಅಂತ ಕರಿತೀವಿ. ಸೊ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದು ಸುಮ್ಮನೆ ಹೇಳ್ತಾ ಇದ್ದೀನಿ ಇಷ್ಟೇ. ಸ್ಕೆತಸ್ಕೋಪ್ ಅಂತಂದರೆ ಸ್ಕೆತಸ್ಕೋಪ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಹೃದಯ ಬಡಿತವನ್ನು ನೋಡೋದಕ್ಕೋಸ್ಕರ ಸ್ಕೆತಸ್ಕೋಪ್ನ ಯೂಸ್ ಮಾಡ್ತಾರೆ. ಸೊ ಈ ಹೃದಯ ಬಡಿತ ಅನ್ನುವಂಥದ್ದು ನೋಡೋದಕ್ಕೋಸ್ಕರ ಡಾಕ್ಟರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ಹೃದಯ ಬಡಿತವನ್ನು ನೋಡೋದಕ್ಕೋಸ್ಕರ ಡಾಕ್ಟರ್ಗಳು ಸ್ಕೆತಸ್ಕೋಪನ್ನು ಯೂಸ್ ಮಾಡ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸ್ಕೆತಸ್ಕೋಪನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಹೃದಯ ಬಡಿತವನ್ನು ನೋಡೋದಕ್ಕೋಸ್ಕರ ಡಾಕ್ಟರ್ಗಳು ಸ್ಕೆತಸ್ಕೋಪನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ಸರಿನಾ? ಅದಾದ ನಂತರ ಆಡಿಯೋಮೀಟರ್ ಅಂದರೆ ಏನು ಅಂತಂದರೆ, ಆಡಿಯೋಮೀಟರ್ ಅಂತಂದರೆ ಶಬ್ದದ ತೀವ್ರತೆಯನ್ನು ಅಳೆಯೋದಕ್ಕೋಸ್ಕರ ಬಳಸ್ತೀವಲ್ಲ ಅದನ್ನು ಆಡಿಯೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಆಡಿಯೋಮೀಟರ್ ಅಂತಂದರೆ ಶಬ್ದದ ತೀವ್ರತೆ. ಸೊ ಶಬ್ದದ ತೀವ್ರತೆಯನ್ನು ಅಳೆಯೋದನ್ನು ನಾವು ಆಡಿಯೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಶಬ್ದದ ತೀವ್ರತೆಯನ್ನು ಏನು ಅಳಿತೀವಲ್ಲ, ಸೊ ಅದನ್ನು ನಾವು ಆಡಿಯೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ? ಇನ್ನು ಬ್ಯಾರೋಮೀಟರ್. ಸೊ ಇನ್ ಬ್ಯಾರೋಮೀಟರ್ ಅಂತಂದರೆ ವಾತಾವರಣದ ಒತ್ತಡವನ್ನು ಅಳೆಯೋದಕ್ಕೋಸ್ಕರ ಏನು ಉಪಯೋಗಿಸ್ತೀವಲ್ಲ ಅದನ್ನು ಬ್ಯಾರೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ವಾತಾವರಣದ ಒತ್ತಡವನ್ನು ಅಳೆಯೋದು. ಸೊ ವಾತಾವರಣದ ಒತ್ತಡವನ್ನು ಅಳೆಯುವ ಉಪಕರಣವನ್ನು ನಾವು ಬ್ಯಾರೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನು ಬಾರೋಮೀಟರ್ ಅಂತ ಕೂಡ ಹೇಳ್ತಾರೆ, ಇಲ್ಲಾಂದರೆ ಕೆಲವರು ಬ್ಯಾರೋಮೀಟರ್ ಅಂತ ಕೂಡ ಪ್ರೊನೌನ್ಸ್ ಮಾಡ್ತಾರೆ. ಸೊ ವಾತಾವರಣದ ಒತ್ತಡವನ್ನು ಅಳೆಯುವುದಕ್ಕೆ ಬಳಸ್ಕೊತೀವಲ್ಲ ಅದನ್ನು ಬ್ಯಾರೋಮೀಟರ್ ಅಂತ ಕರಿತೀವಿ. ಅದಾದ ನಂತರ ಆಡಿಯೋಮೀಟರ್ ಅಂತಂದರೆ ಶಬ್ದದ ತೀವ್ರತೆಯನ್ನು ಅಳೆಯೋದಕ್ಕೋಸ್ಕರ ನಾವು ಏನು ಬಳಸ್ತೀವಲ್ಲ ಅದನ್ನು ಆಡಿಯೋಮೀಟರ್ ಅಂತ ಹೇಳ್ತೀವಿ. ಮತ್ತು ಸಿಗ್ಮೋ ಮ್ಯಾನೋಮೀಟರ್ ಅಂತಂದರೆ ರಕ್ತದ ಒತ್ತಡವನ್ನು ಅಳೆಯೋದಕ್ಕೋಸ್ಕರ ಬಳಸುವಂಥದ್ದು ಸಿಗ್ಮೋ ಮ್ಯಾನೋಮೀಟರ್ ಆಗಿರುತ್ತೆ. ಮತ್ತು ಸ್ಕೆತಸ್ಕೋಪ್ ಅಂತಂದರೆ ಹೃದಯ ಬಡಿತವನ್ನು ಅಳಿತೀವಲ್ಲ ಸೊ ಅದನ್ನು ಸ್ಕೆತಸ್ಕೋಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನು ಅನಿಮೋಮೀಟರ್ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಗಾಳಿಯ ವೇಗ ಮತ್ತು ದಿಕ್ಕನ್ನು ಏನು ನಾವು ಅಳಿತೀವಲ್ಲ ಸೊ ಅದನ್ನು ನಾವು ಅನಿಮೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಾದ ನಂತರ ಬೈನಾಕ್ಯುಲರ್ ಅಂತ ಬಳಸ್ತೀವಿ. ಸೊ ಬೈನಾಕ್ಯುಲರ್ ಅಂದರೆ ಏನು ಅಂತಂದರೆ, ಅಂದರೆ ನಾವು ಚಿಕ್ಕವಾಗ ಬೈನಾಕ್ಯುಲರ್ಗಳನ್ನು ಇಟ್ಕೊಂಡು ಆಟ ಆಡ್ತಿದ್ವಲ್ಲ ಅಂತಂದರೆ ದೂರದಲ್ಲಿರುವಂತಹ ವಸ್ತುಗಳ, ಅಂದರೆ ದೂರದಲ್ಲಿ ಏನಿರುತ್ತಲ್ವ ಸೊ ಆ ವಸ್ತುಗಳ ಗಾತ್ರವನ್ನು ವೃದ್ಧಿಸಿ ನೋಡಲು ಉಪಯೋಗಿಸುವಂತಹ ಉಪಕರಣವನ್ನು ಬೈನಾಕ್ಯುಲರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ದೂರದಲ್ಲಿ ಒಂದು ವಸ್ತು ಇರುತ್ತೆ ಸೊ ಅದನ್ನು ನಾವು ಸ್ವಲ್ಪ ಝೂಮ್ ಮಾಡಿ ಅಂದರೆ ಅದನ್ನು ನೋಡ್ತೀವಲ್ಲ ಸೊ ಅದನ್ನು ನಾವು ಬೈನಾಕ್ಯುಲರ್ ಅಂತ ಕರಿತೀವಿ. ಸೊ ಅದು ದೂರದಲ್ಲಿರುವಂಥದ್ದು ನಮಗೆ ಹತ್ರ ಇದೆ ಅಂತ ಹೇಳ್ಬಿಟ್ಟೆ ಕಾಣಿಸುತ್ತೆ ಸೊ ಅದು ಬಂದುಬಿಟ್ಟು ಬೈನಾಕ್ಯುಲರ್ ಆಗಿರುತ್ತೆ. ದೂರದ ವಸ್ತುಗಳ ಗಾತ್ರವನ್ನು ವೃದ್ಧಿಸಿ ನೋಡಲು. ಆಯಿತಾ? ದೂರದ ವಸ್ತುಗಳ ಗಾತ್ರವನ್ನು ವೃದ್ಧಿಸಿ ನೋಡಲು ನಾವು ಯಾವುದನ್ನು ಬಳಸ್ತೀವಿ, ಬೈನೋಮೀಟರ್ ಅನ್ನು ಬಳಸ್ತೀವಿ. ಸೊ ಬೈನೋಮೀಟರ್ ಅಂತಂದರೆ ದೂರ ಇರುವಂತಹ ಆಬ್ಜೆಕ್ಟನ್ನು ನಿಯರ್ ನೋಡುವಂಥದ್ದು ಬಂದುಬಿಟ್ಟು ಬೈನೋಕುಲರ್ ಅಂದರೆ ಇದಾಗಿರುತ್ತೆ, ಯಾವುದು ಬೈನೋಕುಲರ್ ಅನ್ನುವಂಥದ್ದು ಆಗಿರುತ್ತೆ. ಸೊ ಬೈನೋಕುಲರನ್ನು ಬಳಸ್ಕೊಂಡು ನಾವು ದೂರದಲ್ಲಿರುವಂತಹ ಅಂದರೆ ವಸ್ತುಗಳು ಏನಿರುತ್ತಲ್ವ ಅದನ್ನು ನೋಡಬಹುದು. ಓಕೆನಾ? ಇನ್ನು ECG ಅಂತ ಕರಿತೀವಿ. ಸೊ ECG ಅಂತಂದರೆ ಹೃದಯದ ಚಲನೆ, ಅಂದರೆ ಹೃದಯದ ಚಲನೆ ಏನಾಗ್ತಾ ಇದೆ ಮತ್ತು ಹೃದಯ ಹೆಂಗೆ ಕೆಲಸ ಮಾಡ್ತಾ ಇದೆ, ಹೃದಯದ ಚಲನೆ ಮತ್ತು ಕಾರ್ಯವನ್ನು ಅಳೆಯುವಂತಹ ಉಪಕರಣ ಬಂದುಬಿಟ್ಟು ECG ಆಗಿರುತ್ತೆ. ಸೊ ECG ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತಂದರೆ ECG ಅಂತ ಶಾರ್ಟ್ ಫಾರ್ಮಲ್ಲಿ ಹೇಳ್ತೀವಿ. ಅದೇನು ಅಂತಂದರೆ ಹೃದಯದ ಕಾರ್ಯವನ್ನು
ಎಕ್ಸ್ಕ್ಯೂಸ್ ಮೀ ಸೊ ಹೃದಯದ ಕಾರ್ಯವನ್ನು ನೋಡುವಂಥದ್ದು ಮತ್ತೆ ಹೃದಯದ ಚಲನೆ ಸೊ ಹೃದಯದ ಕಾರ್ಯ ಮತ್ತು ಹೃದಯದ ಚಲನೆಯನ್ನು ಏನು ನೋಡ್ತೀವಲ್ಲ ಅದು ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅನ್ನುವಂಥದ್ದು ಬಳಸ್ಕೊಂಡು ನಾವು ಹೃದಯದ ಕಾರ್ಯ ಮತ್ತು ಹೃದಯದ ಚಲನೆಯನ್ನು ನೋಡ್ತೀವಿ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು ಓಕೆನಾ ಇನ್ನು ಕ್ರಯೋಮೀಟರ್ ಅಂದರೆ ಏನು ಅಂತಂದರೆ ಕ್ರಯೋಮೀಟರ್ ಅಂದರೆ ಕಡಿಮೆ ತಾಪ ಕ್ರಯೋಮೀಟರ್ ಅಂದರೆ ಕಡಿಮೆ ತಾಪ ಇರುತ್ತಲ್ಲ ಸೊ ಕಡಿಮೆ ತಾಪವನ್ನು ಅಳೆಯೋದಕ್ಕೋಸ್ಕರ ಬಳಸ್ತೀವಲ್ಲ ಸೊ ಅದನ್ನು ನಾವು ಕ್ರಯೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಕ್ರಯೋಮೀಟರ್ ಅಂದರೆ ಕಡಿಮೆ ತಾಪವನ್ನು ಅಳೆಯೋದನ್ನು ನಾವು ಕ್ರಯೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಓಕೆನಾ ಸೊ ಇದೆಲ್ಲ ಸುಮ್ಮನೆ ಸ್ವಲ್ಪ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಸಾಕು ಕ್ರಯೋಮೀಟರ್ ಅಂದರೆ ಕಡಿಮೆ ತಾಪ ಮತ್ತು ಇ ಸಿ ಜಿ ಅಂತಂದರೆ ಹೃದಯದ ಕಾರ್ಯ ಮತ್ತು ಚಲನೆಯನ್ನು ಅಳೆಯುವಂಥದ್ದನ್ನು ಇ ಸಿ ಜಿ ಅಂತ ಕರಿತೀವಿ ಬೈನಾಕುಲರ್ ಅಂತಂದರೆ ದೂರದ ವಸ್ತುಗಳ ಗಾತ್ರವನ್ನು ವೃದ್ಧಿಸಿ ನೋಡಲು ಬೈನಾಕುಲರ್ ಅಂತ ಕರಿತೀವಿ ಸೊ ಇಷ್ಟು ಈ ಥರ ನೋಡ್ಕೋಬೇಕಾಗತ್ತೆ ಅದಾದಮೇಲೆ ಎಂಡೋಸ್ಕೋಪಿ ಸೊ ಇದು ಎಂಡೋಸ್ಕೋಪಿ ಬಳಸ್ಕೊಂಡು ಅವ್ರು ಏನು ನೋಡ್ತಾರೆ ಅಂತಂದರೆ ದೇಹದ ಒಳಗಿನ ಅಂಗಾಂಗಗಳು ಏನಿರ್ತಾವಲ್ಲ ನಮ್ಮ ದೇಹದ ಒಳಗಡೆ ಸೊ ಆ ಅಂಗಾಂಗಗಳನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ಎಂಡೋಸ್ಕೋಪಿ ಅನ್ನುವಂಥದ್ದು ಮಾಡ್ತಾರೆ ಸೊ ಒಳಗಡೆ ಏನಾಗಿದೆ ಅನ್ನುವಂಥದ್ದನ್ನು ನೋಡೋದಕ್ಕೋಸ್ಕರ ಇವರು ಎಂಡೋಸ್ಕೋಪಿ ಅನ್ನುವಂಥದ್ದು ಮಾಡಿರ್ತಾರೆ ಸೊ ನಿಮಗೆ ಡಾಕ್ಟರ್ಸ್ಗಳು ಒಳಗಡೆ ಏನಾದರೂ ಅಲ್ಸರ್ ಆ ಥರ ಏನಾದರೂ ಆಗಿದ್ರೆ ಕೂಡ ನಿಮಗೆ ಎಂಡೋಸ್ಕೋಪಿಯನ್ನು ಬರೆದುಕೊಟ್ಟಿರ್ತಾರೆ ಯಾಕೆ ಅಂತಂದರೆ ಒಳಗಡೆ ಯಾಕೆ ಏನು ರಪ್ಚರ್ ಆಗಿದೆ ಅಂತೆಲ್ಲ ಹೇಳ್ಬಿಟ್ಟು ನೋಡೋದು ಬಂದ್ಬಿಟ್ಟು ಎಂಡೋಸ್ಕೋಪಿ ಆಗಿರುತ್ತೆ ಸೊ ದೇಹದ ಒಳಗಿನ ಅಂಗಾಂಗಗಳನ್ನು ಪರೀಕ್ಷಿಸಲು ಬಳಸುವಂತಹ ಉಪಕರಣ ಯಾವುದು ಅಂದರೆ ಅದು ಎಂಡೋಸ್ಕೋಪಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ ಅಂದರೆ ಒಳಗಿರುವಂತಹ ಅಂಗಾಂಗಗಳು ಏನಿರ್ತಾವಲ್ಲ ಸೊ ಅದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಎಂಡೋಸ್ಕೋಪಿ ಅನ್ನುವಂಥದ್ದನ್ನು ಬಳಸ್ತಾರೆ ಸೊ ಎಂಡೋಸ್ಕೋಪಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಯಾವುದಾದ್ರೂ ಸೆಲ್ಸ್ ಏನಾದರೂ ಇಲ್ಲಾಂದರೆ ಟಿಶ್ಯೂಸ್ ಏನಾದರೂ ಇರುತ್ತಲ್ವ ಅದೇನಾದರೆ ರಪ್ಚರ್ ಆಗಿದೆಯಾ ಅಥವಾ ಅಲ್ಸರ್ ಅಲ್ಸರ್ ಅನ್ನುವಂಥದ್ದು ಏನಾದರೂ ಆಗಿದೆಯಾ ಅನ್ನುವಂಥದ್ದೆಲ್ಲ ಎಂಡೋಸ್ಕೋಪಿ ಮಾಡಿದಾಗ ನಿಮಗೆ ತಿಳಿದು ಬರುತ್ತೆ ಸೊ ಅದಕ್ಕೋಸ್ಕರನೇ ಡಾಕ್ಟರ್ಸ್ ಏನು ಮಾಡ್ತಾರೆ ಎಂಡೋಸ್ಕೋಪಿ ಅನ್ನುವಂಥದ್ದನ್ನು ಬರೀತಾರೆ ಸೊ ಇದಾದಮೇಲೆ ಡೈನಮೋ ಅಂದರೆ ಏನು ಅಂತ ನೋಡೋಣ ಡೈನಮೋ ಅಂತಂದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಉಪಕರಣ ಓಕೆನಾ ಸೊ ಡೈನಮೋ ಸೊ ಡೈನಮೋಗಳೆಲ್ಲ ಚಿಕ್ಕವಾಗಿ ಯೂಸ್ ಮಾಡಿರ್ತೀರಾ ಅಂದರೆ ಒಂದು ಶೆಲ್ ಹಾಕ್ಬಿಟ್ಟು ಫ್ಯಾನ್ ಥರ ತಿರುಗುತ್ತಲ್ಲ ಸೊ ಅದನ್ನು ಡೈನಮೋ ಅಂತ ಕರಿತೀವಿ ಈ ಡೈನಮೋ ಏನು ಅಂತಂದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ ಅಂದರೆ ಮೆಕ್ಯಾನಿಕಲ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವುದು ಸೊ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವುದನ್ನು ನಾವು ಏನಂತ ಕರಿತೀವಿ ಡೈನಮೋ ಅಂತ ಹೇಳ್ಬಿಟ್ಟು ಕರಿತೀವಿ ಆಯಿತಾ ಡೈನಮೋ ಅಂದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವುದನ್ನು ನಾವು ಡೈನಮೋ ಅಂತ ಹೇಳ್ಬಿಟ್ಟು ಕರಿತೀವಿ ಓಕೆನಾ ಸೊ ಇದಾದಮೇಲೆ ಕ್ರಯೋಮೀಟರ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದೆ ಸೊ ಇದು ನಿಮಗೆ ಎಕ್ಸಾಮಿಗೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದು ಡೈನಮೋನ ಉಪಯೋಗ ಏನು ಅಂತ ಹೇಳ್ಬಿಟ್ಟು ಕೇಳ್ಬಿಡ್ಬೋದು ಸೊ ಅದಕ್ಕೋಸ್ಕರ ಒಂದು ಕ್ವಶನ್ ಅನ್ನುವಂಥದ್ದು ಬಂದೇ ಬರುತ್ತೆ ನಿಮಗೆ ಎಕ್ಸಾಮ್ಗೆ ಅದಕ್ಕೋಸ್ಕರನೇ ಇದ್ರ ಬಗ್ಗೆ ನಾನು ಮಾಡ್ಕೊಡ್ತಾ ಇದ್ದೀನಿ ಅದಾದಮೇಲೆ ಇ ಎಮ್ ಜಿ ಅಂತ ಬರುತ್ತೆ ಇ ಎಮ್ ಜಿ ಅಂತ ಸೊ ಇ ಎಮ್ ಜಿ ಅಂದರೆ ಏನು ಅಂತಂದರೆ ಮಾಂಸಖಂಡಗಳ ದೋಷ ಪತ್ತೆ ಹಚ್ಚಲು ಬಳಸುವಂತಹ ಉಪಕರಣವನ್ನು ನಾವು ಇ ಎಮ್ ಜಿ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಇ ಎಮ್ ಜಿ ಅಂತಂದರೆ ಮಾಂಸಖಂಡ ಏನಿರುತ್ತಲ್ಲ ಸೊ ಮಾಂಸಖಂಡಗಳ ದೋಷವನ್ನು ಪತ್ತೆ ಹಚ್ಚಲು ಸೊ ಮಾಂಸಖಂಡದ ದೋಷವನ್ನು ಪತ್ತೆ ಹಚ್ಚಲು ನಾವು ಇ ಎಮ್ ಜಿಯನ್ನು ಅನ್ನುವಂಥ ಉಪಕರಣವನ್ನು ಬಳಸ್ಕೊಂಡು ಸೊ ಒಳಗಡೆ ಮಾಂಸಖಂಡಗಳಲ್ಲಿ ಏನಾದರೂ ದೋಷ ಇದೆಯಾ ಅಂತ ಹೇಳಿಬಿಟ್ಟು ಅದನ್ನು ನೋಡಬಹುದು ಸೊ ಒಳಗಡೆ ಇರೋದನ್ನು ನಾವು ಯಾರೂ ನೋಡೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಇ ಎಮ್ ಜಿ ಅನ್ನುವಂಥದ್ದನ್ನು ಬಳಸ್ಕೊಂಡು ಮಾಂಸಖಂಡಗಳಲ್ಲಿ ಏನಾದರೂ ದೋಷ ಅನ್ನುವಂಥದ್ದು ಇದೆಯಾ ಅಂತ ಹೇಳಿಬಿಟ್ಟು ಇ ಎಮ್ ಜಿಯನ್ನು ಬಳಸ್ಕೊಂಡು ನೋಡಬಹುದು ಎಂಡೋಸ್ಕೋಪಿ ಅಂದರೆ ಒಳಗಡೆ ಇರುವಂತಹ ಅಂಗಗಳು ಏನೇನಿರುತ್ತಲ್ವ ಸೊ ಆ ಅಂಗಗಳನ್ನು ನೋಡೋದು ನೋಡೋದು ಬಂದ್ಬಿಟ್ಟು ಎಂಡೋಸ್ಕೋಪಿ ಆಗಿರುತ್ತೆ ಇ ಎಮ್ ಜಿ ಅಂದರೆ ಮಾಂಸಖಂಡಗಳ ದೋಷವನ್ನು ಪತ್ತೆ ಹಚ್ಚಲು ಬಂದ್ಬಿಟ್ಟು ಅದು ಇ ಎಮ್ ಜಿ ಆಗಿರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ
ಆಯ್ತಾ. ಮತ್ತೆ ಪಾಲಿಗ್ರಾಫ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಪಾಲಿಗ್ರಾಫ್ ಅಂದ್ರೆ ಏನು ಅಂತಂದ್ರೆ ಸುಳ್ಳನ್ನು ಪತ್ತೆ ಹಚ್ಚಲು. ಸೊ ನೀವೇನಾದ್ರು ಸುಳ್ಳು ಹೇಳ್ತಾ ಇದ್ರೆ ಅದರಲ್ಲಿ ಪತ್ತೆ ಅಂದ್ರೆ ಇದ್ರಲ್ಲಿ ನೀವು ಸುಳ್ಳು ಹೇಳ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದು ಬಂದ್ಬಿಟ್ಟು ಪಾಲಿಗ್ರಾಫ್ ಅಂತ ಕರೀತಾರೆ. ಸೊ ಸುಳ್ಳನ್ನು ಪತ್ತೆ ಹಚ್ಚಲು ಬಳಸುವಂತಹ ಯಂತ್ರವನ್ನ ನಾವು ಪಾಲಿಗ್ರಾಫ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕೆಲವು ಮೂವೀಸ್ ಅಲ್ಲೆಲ್ಲ ನೋಡಿರ್ತೀವಿ, ಅದು ಸುಳ್ಳು ಹೇಳಿದ ತಕ್ಷಣ ಏ ಅಂತ ಅನ್ನುತ್ತೆ. ಸೊ ಪಾಲಿಗ್ರಾಫ್ ಅಂತಂದ್ರೆ ಸುಳ್ಳನ್ನು ಪತ್ತೆ ಹಚ್ಚಲು ಬಳಸುವಂತಹ ಉಪಕರಣವನ್ನ ನಾವು ಪಾಲಿಗ್ರಾಫ್ ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಮತ್ತೆ ರಿಯೋಸ್ಟಾಟ್ ಅಂತ ಹೇಳ್ಬಿಟ್ಟು ಗೊತ್ತಿರಬೇಕು. ಸೊ ರಿಯೋಸ್ಟಾಟ್ ಅನ್ನುವಂಥದ್ದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಎಕ್ಸಾಮ್ಗೆ. ಸೊ ರಿಯೋಸ್ಟಾಟ್ ಅನ್ನ ಏನಕ್ಕೆ ಬಳಸ್ತೀವಿ ಅಂತ ಕೇಳ್ಬೋದು. ಸೊ ರಿಯೋಸ್ಟಾಟ್ ಅನ್ನ ವಿದ್ಯುತ್ ರೋಧವನ್ನು ಕಡಿಮೆ ಮತ್ತು ಹೆಚ್ಚು ಮಾಡಲು. ಸೊ ವಿದ್ಯುತ್ ರೋಧ ಅನ್ನುವಂಥದ್ದು ಏನಿರುತ್ತಲ್ಲ, ಸೊ ವಿದ್ಯುತ್ ರೋಧವನ್ನು ಕಡಿಮೆ ಮತ್ತು ಹೆಚ್ಚು ಮಾಡಲು ನಾವು ರಿಯೋಸ್ಟಾಟ್ ಅನ್ನ ಬಳಸ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಬೇಕಾಗತ್ತೆ. ವಿದ್ಯುತ್ ರೋಧವನ್ನು ಸೊ ಕಡಿಮೆ ಮತ್ತು ಹೆಚ್ಚು ಮಾಡಲು, ಸೊ ವಿದ್ಯುತ್ ರೋಧವನ್ನು ಕಡಿಮೆ ಮತ್ತು ಹೆಚ್ಚು ಮಾಡೋದಕ್ಕೋಸ್ಕರ ಬಳಸೋದಂಥದ್ದು ಬಂದ್ಬಿಟ್ಟು ರಿಯೋಸ್ಟಾಟ್ ಅನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ. ಅದಾದ ಮೇಲೆ ಕ್ರೆಸ್ಕೋಗ್ರಾಫ್ ಅಂತ ಬರುತ್ತೆ. ಕ್ರೆಸ್ಕೋಗ್ರಾಫ್ ಅಂತ. ಸೊ ಈ ಕ್ರೆಸ್ಕೋಗ್ರಾಫ್ ಅಂದ್ರೆ ಏನು ಅಂತಂದ್ರೆ ಸಸ್ಯಗಳು ಹೆಂಗೆ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡೋದಕ್ಕೆ ಕ್ರೆಸ್ಕೋಗ್ರಾಫ್ ಅನ್ನ ಬಳಸ್ಕೊಂಡು ಸಸ್ಯಗಳ ಬೆಳವಣಿಗೆಯನ್ನು ನಾವು ನೋಡಬಹುದು. ಆಯ್ತಾ. ಸೊ ಸಸ್ಯಗಳ ಬೆಳವಣಿಗೆಯನ್ನ ಕ್ರೆಸ್ಕೋಗ್ರಾಫ್ ಅನ್ನುವಂಥದ್ದನ್ನ ಬಳಸ್ಕೊಂಡು ನಾವು ನೋಡಬಹುದು. ಸೊ ಸಸ್ಯಗಳ ಬೆಳವಣಿಗೆ ಏನ್ರ ಮೂಲಕ ನೋಡಬಹುದು ಅಂತಂದ್ರೆ ಕ್ರೆಸ್ಕೋಗ್ರಾಫ್ ಅನ್ನ ಬಳಸ್ಕೊಂಡು ನಾವು ಸಸ್ಯಗಳು ಹೆಂಗೆ ಬೆಳವಣಿಗೆ ಅನ್ನುವಂಥದ್ದು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದಾಗತ್ತೆ. ಆಯ್ತಾ. ಅದಾದ ನಂತರ ಟಾಕೋಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಟಾಕೋಮೀಟರ್ ಅಂದ್ರೆ ಏನು ಅಂತಂದ್ರೆ ವಿಮಾನಗಳು ಮತ್ತು ಯಾಂತ್ರಿಕ ದೋಣಿಗಳ ವೇಗವನ್ನು ಅಳೆಯುವಂಥದ್ದು. ಈ ಟಾಕೋಮೀಟರ್ ಅಂದ್ರೆ ಏನು ಅಂತಂದ್ರೆ ವಿಮಾನಗಳ ಮತ್ತು ಯಾಂತ್ರಿಕ ಅಂದ್ರೆ ಮೆಕ್ಯಾನಿಕಲ್ ಬೋಟ್ಸ್. ಸೊ ದೋಣಿಗಳ ವೇಗವನ್ನು. ಸೊ ಇದು ಟಾಕೋಮೀಟರ್ ಅಂದ್ರೆ ಏನು ಅಂತಂದ್ರೆ ವಿಮಾನಗಳು ಮತ್ತೆ ಯಾಂತ್ರಿಕ ದೋಣಿಗಳಿರ್ತಾವಲ್ಲ, ಅಂದ್ರೆ ಏರೋಪ್ಲೇನ್ಸ್ ಮತ್ತೆ ಮೆಕ್ಯಾನಿಕಲ್ ಬೋಟ್ಸ್ ಅಂತ ಏನಿರುತ್ತಲ್ವ, ಸೊ ಅದನ್ನ ಅದು ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಳೆಯೋದಕ್ಕೋಸ್ಕರ ನಾವು ಟಾಕೋಮೀಟರ್ ಅನ್ನುವಂಥದ್ದನ್ನ ಬಳಸ್ಕೊಂತೀವಿ. ಟಾಕೋಮೀಟರ್ ಅಂದ್ರೆ ವಿಮಾನಗಳು ಮತ್ತು ಯಾಂತ್ರಿಕ ದೋಣಿಗಳ ವೇಗವನ್ನ ಅಳೆಯೋದನ್ನ ನಾವು ಟಾಕೋಮೀಟರ್ ಅನ್ನ ಬಳಸ್ಕೊಂಡು ನಾವು ಅದರ ವೇಗವನ್ನ ಅಳಿತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸರಿನಾ. ಇನ್ನು ವೋಲ್ಟ್ ಮೀಟರ್ ಅಂದ್ರೆ ಏನು ಅಂತ ನೋಡೋಣ. ವೋಲ್ಟ್ ಮೀಟರ್ ಅಂದ್ರೆ ವಿಭಾಂತರ ಮತ್ತು ವಿದ್ಯುತ್ ಚಾಲಕ ಬಲ. ಸೊ ವಿಭಾಂತರ ಮತ್ತು ವಿದ್ಯುತ್ ಚಾಲಕ ಬಲವನ್ನ ಅಂದ್ರೆ EMF ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಸೊ ಅದು ಯಾವ್ದರಿಂದ ಅಳಿತೀವಿ ಅಂತಂದ್ರೆ ವೋಲ್ಟ್ ಮೀಟರ್ ಇಂದ ಅಳಿತೀವಿ. ಸೊ ನೀವೇನಾದ್ರೂ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಗೆ PUC ಅಲ್ಲೆಲ್ಲ ಇರುತ್ತೆ ವೋಲ್ಟ್ ಮೀಟರ್, ಅಮ್ಮೀಟರ್, ಸೊ ಇವೆಲ್ಲ ತೋರಿಸಿರ್ತಾರೆ. ಸೊ ವೋಲ್ಟ್ ಮೀಟರ್ ಅಂತಂದ್ರೆ ವಿಭಾಂತರ ಮತ್ತು ವಿದ್ಯುತ್ ಚಾಲಕ ಬಲ. ಓಕೆನಾ. ಇದನ್ನ ವೋಲ್ಟ್ ಮೀಟರ್ ಅನ್ನ ಬಳಸ್ಕೊಂಡು ನಾವು ಇದನ್ನ ಅಳಿತೀವಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಇನ್ನು ರೆಕ್ಟರ್ ಸ್ಕೇಲ್ ಅಂತ ಹೇಳ್ಬಿಟ್ಟು ಬಳಸ್ತೀವಿ. ಸೊ ರೆಕ್ಟರ್ ಸ್ಕೇಲ್ ಅಂತಂದ್ರೆ ಭೂಕಂಪದ ತೀವ್ರತೆಯನ್ನ ಅಳೆಯೋದಕ್ಕೋಸ್ಕರ ಬಳಸ್ತೀವಲ್ಲ, ಸೊ ಅದು ಬಂದ್ಬಿಟ್ಟು ರೆಕ್ಟರ್ ಸ್ಕೇಲ್ ಆಗಿರುತ್ತೆ. ಸೊ ಭೂಕಂಪದ ತೀವ್ರತೆಯನ್ನು ಅಳೆಯೋದನ್ನ ನಾವು ರೆಕ್ಟಾರ್ ಸ್ಕೇಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ರೆಕ್ಟಾರ್ ಸ್ಕೇಲ್ ಅಂತಂದ್ರೆ ಭೂಕಂಪದ ತೀವ್ರತೆಯನ್ನು ಅಳೆಯೋದಕ್ಕೋಸ್ಕರ ನಾವು ಏನ್ ಬಳಸ್ತೀವಿ, ರೆಕ್ಟಾರ್ ಸ್ಕೇಲ್ ಅನ್ನು ಬಳಸ್ತೀವಿ. ಸಿಸ್ಮೋಮೀಟರ್ ಅಂತಂದ್ರೆ ಭೂಕಂಪದ ರಭಸವನ್ನು ಅಳೆಯಲು, ಅಂದ್ರೆ ಎಷ್ಟು ಸ್ಪೀಡ್ ಇದೆ ಅಂತ ಹೇಳ್ಬಿಟ್ಟು ಅಳೆಯೋದಕ್ಕೋಸ್ಕರ ಬಳಸ್ತೀವಲ್ಲ, ಅದು ಬಂದ್ಬಿಟ್ಟು ಸಿಸ್ಮೋಮೀಟರ್ ಆಗಿರುತ್ತೆ. ರೆಕ್ಟಾರ್ ಸ್ಕೇಲ್ ಅಂತಂದ್ರೆ ಭೂಕಂಪದ ತೀವ್ರತೆಯನ್ನು ಅಳೆಯೋದಕ್ಕೋಸ್ಕರ ಬಳಸ್ತೀವಲ್ಲ, ಅದನ್ನ ರೆಕ್ಟಾರ್ ಸ್ಕೇಲ್ ಅಂತ ಹೇಳ್ಬಿಟ್ಟು ನಾವು ಬಳಸ್ತೀವಿ. ಓಕೆನಾ. ಸೊ ರೆಕ್ಟಾರ್ ಸ್ಕೇಲ್ ಅನ್ನ ಬಳಸ್ಕೊಂಡು ನಾವು ಭೂಕಂಪದ ತೀವ್ರತೆಯನ್ನ ಅಳಿತೀವಿ.
ನಾವು ಇದಾದ್ಮೇಲೆ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅಂತ ಹೇಳ್ಬಿಟ್ಟು ಬಳಸ್ತೀವಿ. ಸೊ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅನ್ನ ಏನಕ್ಕೆ ಬಳಸ್ತೀವಿ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸೊ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅನ್ನ ಏನಕ್ಕೆ ಬಳಸ್ತೀವಿ ಅಂದ್ರೆ ನಕ್ಷತ್ರಗಳ ಪ್ರಕಾಶಮಾನತೆಯನ್ನು ತಿಳಿಯೋದಕ್ಕೋಸ್ಕರ ನಾವು ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅನ್ನ ಬಳಸ್ತೀವಿ. ಸೊ ನಕ್ಷತ್ರಗಳ ಪ್ರಕಾಶಮಾನತೆಯನ್ನು ತಿಳಿಯೋದಕ್ಕೋಸ್ಕರ. ಸೊ ನಕ್ಷತ್ರಗಳ ಪ್ರಕಾಶಮಾನತೆಯನ್ನು ತಿಳಿಯೋದು ಯಾವ್ದರಿಂದ ಅಂತಂದ್ರೆ ಅದು ಮ್ಯಾಗ್ನಿಟ್ಯೂಡ್ ಸ್ಕೇಲ್. ಸೊ ನಕ್ಷತ್ರಗಳ ಪ್ರಕಾಶಮಾನತೆ ಅನ್ನುವಂಥದ್ದು ತಿಳಿಯೋದು ನಮಗೆ ಮ್ಯಾಗ್ನಿಟ್ಯೂಡ್ ಸ್ಕೇಲಿಂದ ನಮಗೆ ಪ್ರಕಾಶಮಾನ ಅಂದರೆ ಎಷ್ಟು ನಕ್ಷತ್ರ ಯಾವ ಥರ ಉಳಿತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಯುತ್ತೆ. ಯಾವ್ದರಿಂದ ಮ್ಯಾಗ್ನಿಟ್ಯೂಡ್ ಸ್ಕೇಲಿಂದ ನಮ್ಗೆ ಅದ್ರ ಬಗ್ಗೆ ತಿಳಿಯುತ್ತೆ. ಓಕೆನಾ? ಮತ್ತೆ ಬೋಪಾರ್ಟ್ ಸ್ಕೇಲ್ ಅಂತ ಹೇಳ್ಬಿಟ್ಟು ಬರುತ್ತೆ. ಬೋಪಾರ್ಟ್ ಸ್ಕೇಲ್, ಸೊ ಈ ಬೋಪಾರ್ಟ್ ಸ್ಕೇಲ್ ಏನು ಅಂತಂದ್ರೆ ಮಾರುತಗಳ ವೇಗ. ಸೊ ಈ ಚಂಡಮಾರುತಗಳು ಅಂತ ಹೇಳಲಾಗುತ್ತಲ್ಲ, ಸೈಕ್ಲೋನ್ಸ್ ಎಲ್ಲ, ಸೊ ಅದರ ಮಾರುತಗಳ ವೇಗವನ್ನು ಅಳೆಯುವಂಥದ್ದು ಬಂದ್ಬಿಟ್ಟು ಬೋಪಾರ್ಟ್ ಸ್ಕೇಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಬೋಪಾರ್ಟ್ ಸ್ಕೇಲ್ ಅಂತಂದ್ರೆ ಮಾರುತಗಳ ವೇಗವನ್ನು ಅಳೆಯುವಂಥದ್ದು ಯಾವುದು ಅಂತ ಹೇಳಿದಾಗ ಅದು ಬೋಪಾರ್ಟ್ ಸ್ಕೇಲ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಅದಾದ್ಮೇಲೆ ಮೋ ಸ್ಕೇಲ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಮೋ ಸ್ಕೇಲ್ ಬಂದ್ಬಿಟ್ಟು ಖನಿಜಗಳ ಕಠಿಣತೆ, ಈ ಖನಿಜಗಳಿರ್ತಾವಲ್ಲ ಸೊ ಅದರ ಕಠಿಣತೆಯನ್ನು ಅಳೆಯೋದು ಬಂದ್ಬಿಟ್ಟು ಮೋ ಸ್ಕೇಲ್. ಸೊ ಮೋ ಸ್ಕೇಲನ್ನು ಬಳಸ್ಕೊಂಡು ನಾವು ಖನಿಜಗಳ ಕಠಿಣತೆ ಬಗ್ಗೆ ತಿಳ್ಕೊಬೋದಾಗತ್ತೆ. ಸೊ ಮೋ ಸ್ಕೇಲ್ ಬಂದ್ಬಿಟ್ಟು ಖನಿಜಗಳ ಕಠಿಣತೆ ಆಗಿರುತ್ತೆ. ಮತ್ತು ಬೋಪಾರ್ಟ್ ಸ್ಕೇಲ್ ಅಂತಂದರೆ ಮಾರುತಗಳ ವೇಗ. ಸೊ ಮಾರುತಗಳು ಎಷ್ಟು ವೇಗವಾಗಿ ಬರ್ತಾ ಇದೆ ಅನ್ನುವಂಥದ್ದು ಬೋಪಾರ್ಟ್ ಸ್ಕೇಲ್ ಆಗಿರುತ್ತೆ. ಮತ್ತು ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಬಂದ್ಬಿಟ್ಟು ನಕ್ಷತ್ರಗಳ ಪ್ರಕಾಶಮಾನತೆ ಅನ್ನುವಂಥದ್ದನ್ನು ಅಳಿತೀವಲ್ಲ ಸೊ ಅದನ್ನು ನಾವು ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಷ್ಟು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಒಂದು ಕ್ವಶನ್ ನಿಮಗೆ ಇದರಲ್ಲಿ ಬಂದೇ ಬರುತ್ತೆ. ಸೊ ಏನಂತ ಕೇಳ್ಬೋದು ಅಂತಂದರೆ ಮೋ ಸ್ಕೇಲ್ ಅನ್ನುವಂಥದ್ದು ಏನು, ಅನಿಮೋಮೀಟರ್ನ ಏನಕ್ಕೆ ಬಳಸ್ತೀವಿ, ಈ ಥರ ಎಲ್ಲನೂ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಬೋಪಾರ್ಟ್ ಸ್ಕೇಲನ್ನು ಏನಕ್ಕೆ ಬಳಸ್ತೀವಿ, ಅನಿಮೋಮೀಟರ್ನ ಏನಕ್ಕೆ ಬಳಸ್ತೀವಿ, ಮತ್ತು ಕ್ರಿಸ್ಪೋಗ್ರಾಫರ್ನ ಏನಕ್ಕೆ ಬಳಸ್ತೀವಿ, ಮತ್ತು ಟಾಕೋಮೀಟರನ್ನು ಏನಕ್ಕೆ ಬಳಸ್ತೀವಿ ಅಂತೆಲ್ಲ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಸೊ ಈ ಉಪಕರಣವನ್ನು ಯಾವ ಉಪಕರಣವನ್ನು ಯಾವ ಕೆಲಸಕ್ಕಾಗಿ ಬಳಸ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ಕ್ವಶನ್ಗಳನ್ನು ಕೇಳ್ಬೋದು. ಸೊ ಅದಕ್ಕೋಸ್ಕರನೇ ನಾನು ಎಲ್ಲಾನು ಬರೆದು ತೋರಿಸಿದ್ದೀನಿ ಕನ್ನಡದಲ್ಲಿ, ಅದಕ್ಕೆ ಬರೆದು ಎಕ್ಸ್ಪ್ಲೇನ್ ಮಾಡಿದೆ ಇವತ್ತು. ಸೊ ರೇನ್ ಗೇಜನ್ನು ಏನಕ್ಕೆ ಬಳಸ್ತೀವಿ ಅಂತಂದಾಗ ನಿಗದಿತ ಪ್ರದೇಶದಲ್ಲಿ ಬಿದ್ದ ಮಳೆಯ ಪ್ರಮಾಣವನ್ನು ಅಳೆಯೋದಕ್ಕೋಸ್ಕರ ನಾವು ರೇನ್ ಗೇಜನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಮತ್ತು ಕ್ರೋನೋಮೀಟರ್ ಅಂದರೆ ಸರಿಯಾದ ಸಮಯದ ಅಡುಗುಗಳಲ್ಲಿ ಕಂಡುಹಿಡಿಯಲು, ಅಂದರೆ ಅಡುಗುಗಳು ಎಷ್ಟು ಅಂದರೆ ಅಡುಗುಗಳಲ್ಲಿ ಹೋಗ್ತಾ ಇರಬೇಕಾದ್ರೆ ಅದರ ಸಮಯವನ್ನು ಕಂಡುಹಿಡಿಯೋದಕ್ಕೋಸ್ಕರ ಕ್ರೋನೋಮೀಟರ್ ಅನ್ನುವಂಥದ್ದನ್ನು ಬಳಸ್ತೀವಿ ಅಂತ ಹೇಳ್ಬಿಟ್ಟು ಗೊತ್ತಿರಬೇಕು. ಪೈರೋಮೀಟರ್ ಅಂದರೆ ಅಧಿಕ ತಾಪವನ್ನು ಅಳೆಯೋದಕ್ಕೋಸ್ಕರ ಪೈರೋಮೀಟರ್ ಬಳಸ್ತೀವಿ. ಪೆರಿಸ್ಕೋಪ್ ಅಂದರೆ ಸಮುದ್ರದ ಮೇಲ್ಪಟ್ಟ ವಸ್ತುಗಳ ವೀಕ್ಷಣೆ. ಸೊ ಇದೆಲ್ಲನೂ ಹೇಳಿದ್ದೀನಿ ನಾನು ಕ್ಲಾಸಲ್ಲಿ. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಸ್ವಲ್ಪ ನಿಧಾನವಾಗಿ ವಿಡಿಯೋನ ಇನ್ನೊಂದ್ಸತಿ ನೋಡಿ. ಸೊ ನಿಮಗೆಲ್ಲನೂ ಅರ್ಥ ಆಗುತ್ತೆ. ಸೊ ಇದು ಕ್ವಶನ್ಸ್ ಅಂತೂ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಪ್ರತಿ ಎಕ್ಸಾಮಲ್ಲೂ ಅದು ನೀವು KAS ಆಗ್ಬೋದು ಅಥವಾ KPSC ಇದು ಯಾವೇ ಎಕ್ಸಾಮ್ಸ್ ಆಗ್ಬೋದು, FDA ಆಗ್ಬೋದು, SDA ಆಗ್ಬೋದು, PC ಎಕ್ಸಾಮ್ಸ್ ಆಗ್ಬೋದು, ಸೊ ಯಾವ ಎಕ್ಸಾಮ್ಸ್ಗಳನ್ನು ಕೂಡ ನೀವು ಬರೆದ್ರೂ ಕೂಡ ನಿಮಗೆ ಇದ್ರ ಮೇಲೆ ಒಂದು ಕ್ವಶನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ಈ ಯಂತ್ರವನ್ನು ಏನಕ್ಕೆ ಬಳಸ್ತೀವಿ, ಈ ಯಂತ್ರವನ್ನು ಏನಕ್ಕೆ ಬಳಸ್ತೀವಿ ಅನ್ನುವಂಥದ್ದು ಕ್ವಶನ್ ನಿಮಗೆ ಕೇಳ್ತಾರೆ. ಸೊ ನಿಮ್ಗೆ ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಲೈವ್ ಚಾಟಲ್ಲಿ ತಿಳಿಸಿ ಅಂತ ಹೇಳಿದ್ದೆ. ಸೊ ಯಾರಿಗೂ ಡೌಟ್ ಇಲ್ಲ ಅನಿಸುತ್ತೆ. ಸೊ ಯಾರೂ ಕಮೆಂಟು ಮಾಡಿಲ್ಲ. ಇವಾಗ ಕ್ವಶನ್ಸ್ ನಾಲ್ಕು ಕ್ವಶನ್ಸ್ ಹೇಳಿದ್ದೆ. ಫಸ್ಟ್ ಕ್ವಶನ್ ಬಂದುಬಿಟ್ಟು ರೇನ್ ಗೇಜ್ ಅಂತ ಕೊಟ್ಟಿದ್ದೆ. ಸೊ ರೇನ್ ಗೇಜನ್ನು ಏನಕ್ಕೆ ಬಳಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಕೇಳಿದ್ದೆ. ಅಂದರೆ ರೇನ್ ಗೇಜ್ನ ಉಪಯೋಗ ಏನು ಅಂತ ಹೇಳ್ಬಿಟ್ಟು ಕೇಳಿದ್ದೆ. ಸೊ ರೇನ್ ಗೇಜ್ನ ಉಪಯೋಗ ಏನು ಅಂತ ಕೇಳಿದ್ದೆ. ಸೊ ಅದಕ್ಕೆ ನಿಮ್ಗೆ ಆಪ್ಷನ್ಸ್ ಬಂದುಬಿಟ್ಟು ಟು ಮೆಷರ್ ರೈನ್ ಅಂತ ಕೊಟ್ಟಿದ್ದೆ. ಅಂದರೆ ಬಿದ್ದ ಮಳೆಯ ಎಷ್ಟು ಮಳೆ ಬಿದ್ದಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅಳೆಯೋದು ರೈನ್ ಗೇಜ್ನ ಕೆಲಸನ ಅಂತ ಕೇಳಿದ್ದೆ ಆಪ್ಷನ್ ಎ. ಆಪ್ಷನ್ ಬಿ ಬಂದುಬಿಟ್ಟು ಟು ಮೆಷರ್ ಅರ್ಥ್ಕ್ವೇಕ್ಸ್. ಸೊ ಅರ್ಥ್ಕ್ವೇಕ್ಸನ್ನು ಮೆಷರ್ ಮಾಡೋದ ಅಂತ ಹೇಳ್ಬಿಟ್ಟು ಕೇಳಿದ್ದೆ. ಆಪ್ಷನ್ ಸಿ ಬಂದುಬಿಟ್ಟು ಡೆಪ್ತ್ ಆಫ್ ದ ಸಿ ಅಂದರೆ ಸಮುದ್ರದ ಆಳವನ್ನು ಮೆಷರ್ ಮಾಡೋದು ಅಂತ ಕೇಳಿದ್ದೆ. ಆಪ್ಷನ್ ಡಿ ಬಂದುಬಿಟ್ಟು ಮೇಲಿನ ಯಾವುದೂ ಅಲ್ಲ ಅಂತ ಕೇಳಿದ್ದೆ ಫಸ್ಟಲ್ಲಿ ಕ್ವಶನ್ಸು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಆಗಿರುತ್ತೆ. ಅಂದರೆ ಟು ಮೆಷರ್ ರೈನ್ ಆಗಿರುತ್ತೆ. ನಾನು ಆವಾಗಲೇ ರೇನ್ ಗೇಜ್ ಮಾಡುವಾಗ ಹೇಳಿದೆ, ನಿಗದಿತ ಪ್ರದೇಶದಲ್ಲಿ ಬಿದ್ದ ಮಳೆಯ ಪ್ರಮಾಣವನ್ನು ಅಳೆಯೋದಕ್ಕೋಸ್ಕರ ನಾವು ಬಳಸುವಂಥದ್ದು ರೇನ್ ಗೇಜ್ ಅಂತ ಹೇಳಿಬಿಟ್ಟು. ಸೊ ಇದನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಸೊ ಅದನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಮತ್ತು ವಾಟ್ ಈಸ್ ಸಿಸ್ಮೋಮೀಟರ್ ಯೂಸ್ಡ್ ಫಾರ್ ಅಂತ ಕೇಳಿಬಿಟ್ಟು ನಿಮಗೆ ಕೇಳಿದ್ದೆ. ಅಂತಂದರೆ ಸಿಸ್ಮೋಮೀಟರನ್ನು ನಾವು ಏನಕ್ಕೆ ಬಳಸ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಕೇಳಿದ್ದೆ.
ಸೊ ಇದಕ್ಕೆ ನಾನು ಮೆಷರಿಂಗ್ ಇಂಟೆನ್ಸಿಟಿ ಆಫ್ ಅರ್ಥ್ ಕ್ವೇಕ್ ಅಂತ ಒಂದು ಕೊಟ್ಟಿದ್ದೆ, ಇನ್ನೊಂದು ಮೆಷರಿಂಗ್ ವಾಲ್ಕೆನೋಸ್ ಅಂತ ಕೊಟ್ಟಿದ್ದೆ, ಇನ್ನೊಂದು ಮೆಷರಿಂಗ್ ದ ಡೆಪ್ತ್ ಆಫ್ ದ ಸಿ ಅಂತ ಕೊಟ್ಟಿದ್ದೆ, ನನ್ ಆಫ್ ದ ಎವೋ ಅಂತ ಕೊಟ್ಟಿದ್ದೆ. ಅಂದರೆ ಸಿಸ್ಮೋಮೀಟರನ್ನು ನಾವು ಏನಕ್ಕೆ ಬಳಸ್ತೀವಿ ಅಂತಂದರೆ, ಭೂಕಂಪದ ರಭಸವನ್ನು ಅಳೆಯೋದಕ್ಕೋಸ್ಕರ ನಾವು ಸಿಸ್ಮೋಮೀಟರನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಸಿಸ್ಮೋಮೀಟರನ್ನು ಏನಕ್ಕೆ ಬಳಸ್ತೀವಿ, ಭೂಕಂಪದ ರಭಸವನ್ನು ಅಳೆಯಲು. ಸೊ ಭೂಕಂಪದ ರಭಸವನ್ನು ಅಳೆಯಲು ನಾವು ಸಿಸ್ಮೋಮೀಟರನ್ನು ಬಳಸ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಇವಾಗ ವಾಟ್ ಈಸ್ ಒನ್ ನ್ಯಾನೋ ಸೆಕೆಂಡ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೆ, ಅಂದರೆ ಒಂದು ನ್ಯಾನೋ ಸೆಕೆಂಡ್ ಅಂದರೆ ಎಷ್ಟು ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ನಿಮಗೆ ಆಪ್ಷನ್ ಬಂದುಬಿಟ್ಟು 10⁻⁹ ಅಂತ ಕೊಟ್ಟಿದ್ದೆ, ಅಂದರೆ 10⁻⁹ ಅಂತ ಕೊಟ್ಟಿದ್ದೆ. ಆಪ್ಷನ್ ಬಿ ಬಂದುಬಿಟ್ಟು 10⁻⁸ ಅಂತ ಕೊಟ್ಟಿದ್ದೆ. ಆಪ್ಷನ್ ಸಿ ಬಂದುಬಿಟ್ಟು 10⁻⁷ ಅಂತ ಕೊಟ್ಟಿದ್ದೆ. ಆಪ್ಷನ್ ಬಿ ಡಿ ಬಂದುಬಿಟ್ಟು ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೆ ಅಲ್ವಾ. ಸೊ ಒಂದು ನ್ಯಾನೋ ಸೆಕೆಂಡ್ ಅಂದರೆ ಎಷ್ಟು ಅಂತ ಹೇಳಿಬಿಟ್ಟು ನಾನು ನಿಮಗೆ ಕೇಳಿದ್ದು. ಸೊ ಒಂದು ನ್ಯಾನೋ ಸೆಕೆಂಡ್ ಎಷ್ಟು ಅಂತಂದರೆ, ಒಂದು ನ್ಯಾನೋ ಸೆಕೆಂಡ್ ಅಂದರೆ 10⁻⁹ ಸೆಕೆಂಡ್ಸ್ನ ನಾವು ಒಂದು ನ್ಯಾನೋ ಸೆಕೆಂಡ್ ಅಂತ ಹೇಳ್ತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, 10⁻⁹ ಸೆಕೆಂಡ್ಸ್ನ ನಾವು ಒಂದು ನ್ಯಾನೋ ಸೆಕೆಂಡ್ ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಈ ಕ್ವಶನ್ಗೆ ಆನ್ಸರ್ ಇದು. ಇನ್ನು ಲಾಸ್ಟ್ ಕ್ವಶನ್ ನೋಡ್ಬಿಡೋಣ, 1 ಮೈಕ್ರೋ ಸೆಕೆಂಡ್ ಅಂದರೆ ಏನು ಅಂತ ಹೇಳಿಬಿಟ್ಟು ಕೊಟ್ಟಿದ್ದೆ. ಸೊ 1 ಮೈಕ್ರೋ ಸೆಕೆಂಡ್ ಅಂದರೆ ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೆ ಅಲ್ವಾ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಮೈಕ್ರೋ ಸೆಕೆಂಡ್ದು ಇದು ಒಂದು ಸ್ವಲ್ಪ ಮೈನಸ್ ಅಂತ ಹಾಕೊಂಬಿಡಿ ಅಂತ ಹೇಳಿಬಿಟ್ಟು. ಸೊ ಮೈನಸ್ ಅನ್ನುವಂಥದ್ದು ಇಲ್ಲಿ ಮಿಸ್ ಆಗಿಬಿಟ್ಟಿದೆ. ಸೊ 1 ಮೈಕ್ರೋ ಸೆಕೆಂಡ್ ಅಂದರೆ ಎಷ್ಟು ಅಂತ ಹೇಳಿಬಿಟ್ಟು ಕೇಳಿದ್ದೆ. ಸೊ 1 ಮೈಕ್ರೋ ಸೆಕೆಂಡ್ ಅಂದರೆ ಎಷ್ಟು ಅಂತ ಹೇಳಿಬಿಟ್ಟು ನಾನು ನಿಮಗೆ ಕೇಳಿದ್ದೆ. ನಿಮಗೆ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಎ ಬಂದುಬಿಟ್ಟು 10⁻⁶ ಸೆಕೆಂಡ್ಸ್ ಅಂತ ಕೊಟ್ಟಿದ್ದೆ. ಆಪ್ಷನ್ ಬಿ ಬಂದು 10⁻⁵ ಸೆಕೆಂಡ್ಸ್ ಅಂತ ಕೊಟ್ಟಿದ್ದೆ. ಮತ್ತು ಆಪ್ಷನ್ ಸಿ ಬಂದುಬಿಟ್ಟು 10⁻⁷ ಸೆಕೆಂಡ್ಸ್ ಅಂತ ಕೊಟ್ಟಿದ್ದೆ. ಆಪ್ಷನ್ ಡಿ ಬಂದು 10⁻³ ಸೆಕೆಂಡ್ಸ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೆ. ಸೊ ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಬಂದುಬಿಟ್ಟು ಮೈಕ್ರೋ ಅಂತ ಬರುತ್ತಲ್ಲ. ಸೊ ಮೈಕ್ರೋ ಅಂತ ಏನಾದರೂ ಬಂದಾಗ ನಿಮಗೆ ಕರೆಕ್ಟ್ ಆದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಆಗಿರುತ್ತೆ. ಸೊ 10⁻⁶ ಸೆಕೆಂಡ್ಸ್ ಅನ್ನುವಂಥದ್ದು 1 ಮೈಕ್ರೋ ಸೆಕೆಂಡಿನ ವ್ಯಾಲ್ಯೂ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಎಲ್ಲರಿಗೂ ಕ್ಲಾಸ್ ಕೇಳಿದ್ದಕ್ಕೋಸ್ಕರ. ನನ್ನ ಕೋಡ್ ಬಂದುಬಿಟ್ಟು LSGYT ಅನ್ನುವಂಥದ್ದು ನನ್ನ ಕೋಡ್ ಆಗಿರುತ್ತೆ. ಸೊ LSGYT ಅನ್ನುವಂಥ ಕೋಡ್ ಏನಾದರೂ ಬಳಸ್ಕೊಂಡು ನೀವು ಅನ್ಅಕಾಡೆಮಿ ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ. ಸೊ LSGYT ಅನ್ನುವಂತಹ ಕೋಡನ್ನು ಬಳಸ್ಕೊಂಡು ನೀವು ಅನ್ಅಕಾಡೆಮಿ ಪ್ಲಸ್ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಪಾರ್ಟ್ ಇವಾಗ ನಾನು ಏನು ಹೇಳಿದ್ನಲ್ಲೋ ಅದು ನಿಮಗೆ ಎಕ್ಸಾಮ್ಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಸೊ ಇದನ್ನು ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಒಂದು ಕ್ವಶನ್ ಅಥವಾ ಎರಡು